ಸ್ಮೃತಿ ಪುರಾಣ ನಾರದರು ಸನತ್ ಕುಮಾರ್ ಹತ್ರ ಹೋಗಿ ಹೇಳ್ತಾರೆ, ಎಷ್ಟೋ ಏನೇನೋ ಕಲ್ತ್ಕೊಂಡಿದ್ದೀನಿ, ಆದರೂ ಶೋಕದಲ್ಲೇ ಇದ್ದೀನಿ, ದುಃಖದಲ್ಲೇ ಇದ್ದೀನಿ, ಅದರಿಂದ ನನ್ನನ್ನು ಪಾರು ಮಾಡಬೇಕು ದುಃಖದಿಂದ ಅಂತ ಕೇಳಿದಾಗ ಅವರು ಕೇಳ್ತಾರೆ, ನಿಂಗೆ ಏನೇನು ಗೊತ್ತು ಕೇಳಿದೆಲ್ಲ ಹೇಳ್ತಾರೆ. ಆವಾಗ ಇದೆಲ್ಲವೂ ಬರೀ ನಾವೇ ದಾದಾ, ಇನ್ನು ಇದನ್ನಿಟ್ಕೊಂಡು ಈ ನಾವೇ ಬ್ರಹ್ಮ ಅಂತ ತಿಳ್ಕೊ, ಅದನ್ನು ಉಪಾಸನೆ ಮಾಡು ಅಂತಾರೆ. ಹೀಗೆ ಒಂದಕ್ಕಿಂತ ಹೆಚ್ಚು ಇನ್ನೊಂದಕ್ಕಿಂತ ನಾವಕ್ಕಿಂತ ಹೆಚ್ಚು ವಾಕು ಅದಕ್ಕಿಂತ ಮನಸ್ಸು ಅಂತ ಒಂದಾಗ ಒಂದು ಹೇಳ್ಕೊಂಡು ಬರ್ತಾಯಿದ್ರು ಅಂತಂದ್ರೆ, ಇದೆಲ್ಲ ಉಪಾಸನೆಗಳು. ಈ ಉಪಾಸನೆಗಳಿವೆ, ಈ ಉಪಾಸನೆಗಳು ಮಾಡಿದ್ರೆ ಅದಕ್ಕೆ ತಕ್ಕಂತೆ ಫಲವೂ ಇದೆ. ಇಲ್ಲಿ ಅದಾದಮೇಲೆ ಮನಸ್ಸು ಅಂತಾದಮೇಲೆ ಸಂಕಲ್ಪ ಬ್ರಹ್ಮ, ಸಂಕಲ್ಪವೇ ಮನಸ್ಸಿಗಿಂತ ಹೆಚ್ಚಿನದು ಅಂತ. ಅದು ಓ ಅಂದರೆ ಸಂಕಲ್ಪ ಮಾಡ್ತಾರಲ್ಲ, ಅದು ಮಾಡಬೇಕು ಅಂತಂತ ಅನಿಸೋದು, ಅದು ಇದಕ್ಕಿಂತಲೂ ಮನಸ್ಸಿಗಿಂತಲೂ ದೊಡ್ಡದು. ಆ ಸಂಕಲ್ಪನ ಬ್ರಹ್ಮ ಅಂತ ಉಪಾಸನೆ ಮಾಡಿದ್ರೆ ಆವಾಗ ಓ ಆ ಸಂಕಲ್ಪದಿಂದಲೇ ಸಂಕಲ್ಪೇಕಾಯನಗಳು, ಅದು ಉತ್ಪತ್ತಿ ಕಾಲದಲ್ಲಿ ಸಂಕಲ್ಪರೂಪಗಳಾಗಿರುವು, ಸ್ಥಿತಿಕಾಲದಲ್ಲಿ ಸಂಕಲ್ಪದಲ್ಲಿ ನಿಂತಿರುವು, ಅಂದರೆ ಇದೆಲ್ಲ ಆಯಾ ದೇವತೆಗಳು. ಆ ದೇವತೆಗಳು ಆ ಸಂಕಲ್ಪದಿಂದ ಇರೋದ್ರಿಂದಲೇ ಅಲ್ಲಿ ತನಕ ನಡೀತಾ ಇದೆ, ಇದನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ, ಎಲ್ಲೆಲ್ಲಿ ಏನೇನು ಸಂಚರಿಸಬೇಕೋ ಅದನ್ನು ಸಂಚರಿಸೋ ಹಾಗೆ ಮಾಡ್ತಾ ಇದ್ದಾರೆ. ಉತ್ಪತ್ತಿ ಕಾಲದಲ್ಲಿ, ಸ್ಥಿತಿ ಕಾಲದಲ್ಲಿ, ಲಯ ಕಾಲದಲ್ಲಿ ಇದನ್ನೆಲ್ಲ ನಿರ್ವಹಿಸ್ತಾ ಇರತಕ್ಕಂಥ ಅವರೇ ಅವರೇ ಆಗಿದ್ದಾರೆ. ಆದ್ದರಿಂದ ಅದನ್ನು ಬ್ರಹ್ಮ ಅಂತ ಉಪಾಸನೆ ಮಾಡು. ವಾಯು ಆಕಾಶ ಎಲ್ಲವೂ ಸಂಕಲ್ಪಿಸುತ್ತವೆ, ಅಪ್ಪು ತೇಜಸ್ಸು ತಮ್ಮ ರೂಪದಿಂದ ನಿಶ್ಚಲವಾಗಿ ಕಾಣುತ್ತವೆ. ಸರಿ, ಇದನ್ನು ಮಾಡಿದ್ರೆ ಏನು ಫಲ ಅಂತಂದರೆ, ಈ ಅದೇ ಇಲ್ಲಿ ಸಂಕಲ್ಪ ಅಂದ್ರೆ ಬ್ರಹ್ಮ ಅಂತಲ್ವೇ ಹೇಳ್ತಾ ಇರೋದು. ಸಂಕಲ್ಪವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡುವುದ್ರೆ ಆ ಸಂಕಲ್ಪ ಅಂದರೆ ಆಯಾ ಸಂಕಲ್ಪ ಮಾಡಿ ಈ ಲೋಕಗಳನ್ನ ಪಡ್ಕೊಂಡಿರೋ ಇದ್ದಾರಲ್ಲ, ಆದಿ ದೇವತೆಗಳು ಅವರೆಲ್ಲ ಇದ್ದಾರಲ್ಲ, ಆ ಸಂಕಲ್ಪವನ್ನು ಉಪಾಸನೆ ಮಾಡಿ ಆಯಾ ಸ್ಥಾನಗಳನ್ನ ಪಡ್ಕೊಂಡಿರ್ತಾರೆ. ಅದು ಅದನ್ನು ಬ್ರಹ್ಮ ಅಂತ ತಿಳ್ಕೊಂಡ್ರೆ ನಿನಗೂ ಆ ಲೋಕಗಳು ಸಿಗುತ್ತೆ. ಗೊತ್ತಾಯ್ತಾ? ಅವರು ಯಾವನ ಸಂಕಲ್ಪವನ್ನು ಬ್ರಹ್ಮಂದು ಬುದ್ಧಿಯಿಂದ ಉಪಾಸನೆ ಮಾಡಿದನೋ ಅವನು ಈ ಲೋಕಗಳ ಫಲವು ಇದು ಹಾತ್ರ ಗೊತ್ತು ಮಾಡಿರು, ಕ್ಲುಪ್ತವಾದ ಸಂಕಲ್ಪಿತವಾದ ಧ್ರುವವಾದ ನಿತ್ಯವಾಗಿರುವ ಲೋಕಗಳು, ಈ ಲೋಕಗಳನ್ನ ಈ ಉಪಾಸನೂ ತಾನು ಧ್ರುವನಾಗಿ ಅಂದರೆ ನಿಶ್ಚಲವಾಗಿ ನಿಶ್ಚಯವಾಗಿ ಲೋಕವನ್ನು ಪಡೆದವನು. ಧ್ರುವನಲ್ಲದಿದ್ದರೆ ಲೋಕವು ಧ್ರುವ ಆಗಿರಲಿ ಸಂಕಲ್ಪಿಸುತ್ತೆ ಅವ್ಯರ್ಥ. ಗೊತ್ತಲ್ಲ? ಅಂದರೆ ಆ ಸಂಕಲ್ಪದಿಂದಲೇ ಶುರು ಮಾಡಿರ್ತಾನಲ್ಲ, ಆದ್ದರಿಂದ ಅದಕ್ಕೆ ಸರಿಯಾಗಿರ್ತಕ್ಕಂಥ ಧ್ರುವವಾಗಿರ್ತಕ್ಕಂಥ ಸ್ಥಿರವಾಗಿರ್ತಕ್ಕಂಥ ಆ ಲೋಕಗಳಿಂದ ಎಲ್ಲ ಅವನು ಪಡ್ಕೊಳ್ತಾನೆ. ಗೊತ್ತಾಯ್ತಾ? ಅಲ್ಲಿಂದ ಮತ್ತೆ ಕೇಳ್ತಾರೆ, ಅದಕ್ಕಿಂತ ಮುಂಚೆ ಮುಂದಕ್ಕೇನಿದೆ ಅಂದರೆ, ಚಿತ್ತಂ ವಾಪ ಸಂಕಲ್ಪೋದ್ಭೂಯೋ ಯದಾ ವೈ ಚೇತಯತೆ ಅಥ ಸಂಕಲ್ಪಯತೆ ಅಥ ಮನಸ್ಸಿಯತೆ ಅಥ ವಾಚಿಮೀರಯತಿ ತಾಮು ನಿಮ್ನೀರಯತಿ ನಾಂ ನಿಮಂತ್ರ ಏಕಂ ಭವತಿ ಮಂತ್ರೇಷು ಕರ್ಮಾಣಿ. ಇದಕ್ಕಿಂತ ದೊಡ್ಡದು ಚಿತ್ತ. ಚಿತ್ತವೆಂದರೆ ಅರಿಯುವುದು, ಬಂದೊದಗಿದ್ದನ್ನು ಕಾಲಾನುರೂಪ ಆಗಿರೋದನ್ನು ಅರಿತುಕೊಳ್ಳುವುದು, ಅದು ಚಿತ್ತ.
ಆಗಿ ಹೋದ ಇನ್ನೂ ಬಾರದೇ ಇರುವ ವಿಷಯದ ಪ್ರಯೋಜನವನ್ನು ಗೊತ್ತುಪಡಿಸುವ ಸಾಮರ್ಥ್ಯವು ಚಿತ್ತವೇ. ಅದು ಸಂಕಲ್ಪಕ್ಕಿಂತಲೂ ಹೆಚ್ಚದು. ಹೇಗೆಂದರೆ ಯಾವಾಗ ಪ್ರಾಪ್ತವಾದ ಮನಸ್ಸನ್ನು ಇದು ಹೀಗೆಯೇ ಬಂದೊದಗಿದೆ ಅಂತ ತಿಳಿಯುತ್ತಾನೋ ಆಗ ಅದನ್ನು ತೆಗೆದುಕೊಳ್ಳುವುದಕ್ಕೆ ಅಥವಾ ದೂರವೃತ್ತಿ ಸಂಕಲ್ಪಿಸುತ್ತಾನೆ. ಅಂದರೆ ಕಾಲಾನುರೂಪವಾಗಿ ಹೇಗಿದೆಯೋ ಅದೇ ರೀತಿ ನಾನು ಅರಿತುಕೊಳ್ಬೇಕು. ಇದು ಯಾವ ರೀತಿ ಪ್ರಾಪ್ತವಾಗಿದೆ, ಯಾವ ಉಪಾಸನೆ ಮಾಡಿದ್ರಿಂದ ಪ್ರಾಪ್ತವಾಗಿದೆ ಅಂತ ಅದನ್ನು ತಿಳಿದುಕೊಂಡು ಆಗಿ ಹೋದ ಬಾರದೇ ಇರುವ ವಿಷಯದ ಪ್ರಯೋಜನ ಗೊತ್ತುಪಡಿಸುವ. ಅಂದರೆ ಮುಂದೆ ಆಗಿ ಹೋದು, ಇನ್ನು ಮುಂದೆ ಆಗಬೇಕಾದ್ದು, ಇದರ ಪ್ರಯೋಜನವನ್ನು ಗೊತ್ತುಪಡಿಸುವ ಸಾಮರ್ಥ್ಯ. ಹೌದಾ? ಇದನ್ನಿಟ್ಕೊಂಡು ಇದನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡ್ತಾ ಇದ್ರೆ ಅದಕ್ಕೆ ಸರಿಯಾಗಿ ಲೋಕಗಳನ್ನು ಪಡ್ಕೊಳ್ತಾನೆ. ಹೌದಾಯ್ತಾ? ಆದ್ದರಿಂದ ಎಲ್ಲವೂ ಚಿತ್ತದ ಮೂಲಕವಾಗಿರುವುದ, ಚಿತ್ತವನ್ನು ಉಪಾಸನೆ ಮಾಡಬೇಕು. ಈ ಸಂಕಲ್ಪವು ಮೊದಲಾಗಿ ಕರ್ಮಫಲದ ಬರವೇನುವುಗಳು ಚಿತ್ತವೆಂಬ ಏಕಾಯನವುಳ್ಳವು, ಚಿತ್ತಾತ್ಮಗಳು ಚಿತ್ತದಿಂದ ಹುಟ್ಟಿರುವವುಗಳು, ಚಿತ್ತದಲ್ಲಿ ಪ್ರತಿಷ್ಠಿತವಾಗಿಯೂ ಇರುವವು. ಹಾಗೆ ಚಿತ್ತ ಬ್ರಹ್ಮೋಪಾಸನೆಗೆ ಫಲ, ಆಯಾ ಲೋಕಗಳು ಅವರು ಹೋಗ್ತಾರೆ. ಇದಕ್ಕಿಂತ ದೊಡ್ಡದು ಯಾವುದು ಅಂದರೆ ಧ್ಯಾನ. ಅಂದರೆ ಮುಂಚೆ ಅರಿತುಕೊಳ್ಳೋದು ಅದು ಇದು ಆಯಿತು, ಅರಿತುಕೊಂಡಿದ್ದಾದ ಮೇಲೆ ನಾನು ಯಾವುದನ್ನು ಅರಿತುಕೊಂಡಿದ್ದೀನೋ ಅದನ್ನು ಕುರಿತು ನಿಶ್ಚಲವಾಗಿ ಧ್ಯಾನ ಮಾಡಬೇಕು. ಅದನ್ನು ಆವಾಗ ತಾನೇ ಅದಕ್ಕಿಂತಲೂ ಹೆಚ್ಚಿಂದು ಅದನ್ನು ಪಡ್ಕೊಳ್ಳೋದಕ್ಕೆ ಅಂತ ಹೋಗ್ತಾನೆ. ಮುಂಚೆ ತಿಳ್ಕೊಳ್ಳೋದು, ಆಮೇಲೆ ಅದನ್ನು ಪಡ್ಕೊಳ್ಳೋದು. ಆದ್ದರಿಂದ ಇಲ್ಲಿ ಧ್ಯಾನವೇ ಚಿತ್ತಕ್ಕಿಂತ ಹೆಚ್ಚಿನದು. ಧ್ಯಾನವೆಂದರೆ ಶಾಸ್ತ್ರದಲ್ಲಿ ಹೇಳಿರುವ ದೇವತೆಯೇ ಮುಂತಾದ ಆಲಂಬನಗಳಲ್ಲಿ ನಿಶ್ಚಲವಾಗಿ ಬೇರೆ ಜಾತಿಯ ಪ್ರತ್ಯಗಳ ನಡುವೆ ಬಾರದಂತೆ ಆಗಿರುವ ಪ್ರತ್ಯ ಪ್ರವಾಹವು, ಅದನ್ನು ಏಕಾಗ್ರತೆ ಎನ್ನುವರು. ಇಲ್ಲಿ ಉಪಾಸನೆಯಲ್ಲಿರ್ತಕ್ಕಂಥ ಉಪಾಸನ ಅಂದರೆ ಧ್ಯಾನವೇ. ಅದನ್ನು ಬಹಳ ಸಮಯ ಮಾಡಬೇಕಾಗುತ್ತೆ, ಬದುಕಿರೋವರೆಗೂ ಮಾಡಬೇಕಾಗುತ್ತೆ, ಕೊನೆ ಗಳಿಗೆವರೆಗೂ ಮಾಡಬೇಕಾಗುತ್ತೆ ಈ ಉಪಾಸನೆಗಳು. ಏನದು, ಯಾವುದೋ ದೇವತೆ ಹೇಳಿದ್ದಾರೆ, ಅದರ ಸ್ವರೂಪನ್ನೆಲ್ಲ ವರ್ಣಿಸಿರ್ತಾರೆ, ಮತ್ತು ಅದರ ಫಲ ಕೂನೂ ಹೇಳಿರ್ತಾರೆ. ಇದೆಲ್ಲವನ್ನು ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡೇ ತುಂಬ ಹೊತ್ತು ಕೂತಿರೋದು. ಹೌದಾ? ಮತ್ತು ಯೋಚನೆ ಮಾಡುವ ಕಾಲದಲ್ಲಿ ಬೇರೆ ಇನ್ನೇನೂ ಬರಬಾರ್ದು, ಬೇರೆ ಇನ್ನೇನು ಬರಬಾರ್ದು ಧ್ಯಾನ ಮಾಡೋ ಕಾಲದಲ್ಲಿ. ಇವಾಗ ಧ್ಯಾನಕ್ಕೆ ಅಂತ 2 ಗಂಟೆ 3 ಗಂಟೆ ಕೂತ್ಕೊಂಡ, ಆಮೇಲೆ ಪುನಃ ಏನೋ ವ್ಯವಹಾರಗಳು ಹೊರಟೋದ, ಅಲ್ಲಿ ಯಾವಾಗ ಇಲ್ಲಿ ಪುನಃ ಏನೇನೋ ಯೋಚನೆ ಮಾಡ್ತಾನೆ, ಪುನಃ ಧ್ಯಾನ ಕೂತ್ಕೋತಾನೆ. ಗೊತ್ತಾಯ್ತಾ? ಆದ್ದರಿಂದ ಆ ಧ್ಯಾನ ಮಾಡೋ ಸಮಯದಲ್ಲಿ ಅವನು ಬೇರೆ ಇನ್ನೊಂದನ್ನು ತರಬಾರ್ದು, ಇನ್ನೊಂದು ಬರಲೇಬಾರ್ದು, ಆವಾಗ ಅದಕ್ಕೆ ಧ್ಯಾನ ಅಂತಾರೆ. ಧ್ಯಾನ ಹೆಚ್ಚುಗಾರಿಕೆಯು ಫಲದಿಂದ ಕಂಡು ಬರುತ್ತದೆ. ಹೇಗೆಂದರೆ ಯೋಗಿಯು ಧ್ಯಾನ ಮಾಡುವಾಗ ಧ್ಯಾನದ ಫಲವನ್ನು ಸಿಕ್ಕಲು ನಿಶ್ಚಲನಾಗಿರುತ್ತಾನೆ, ಹಾಗೆಯೇ ಪೃಥ್ವಿ ಧ್ಯಾನ ಮಾಡುವಂತೆ ನಿಶ್ಚಲವಾಗಿರುವುದು, ಅಂತರಿಕ್ಷವು ಧ್ಯಾನ ಮಾಡುವಂತೆ ನಿಶ್ಚಲವಾಗಿದೆ. ಗೊತ್ತಾಯ್ತಾ? ಇದು ಇದೆಲ್ಲ ದೃಷ್ಟಾಂತಗಳು, ಧ್ಯಾನ ಮಾಡೋದಕ್ಕೆ ದೃಷ್ಟಾಂತಗಳು. ಅದು ಯಾವ ರೀತಿ ಇದೆಯೋ ನಿಶ್ಚಲವಾಗಿರಬೇಕು. ಗೊತ್ತಾಯ್ತಾ ಇದೆಯಾ? ಈ ಪೃಥ್ವಿ ಅನ್ನೋದು ಸುಮ್ಮನೆ ಹಾಗೇ ಧ್ಯಾನ ಮಾಡ್ತಾ ಇರೋ ಆಗಿದೆ, ಪರ್ವತಗಳೆಲ್ಲ ಧ್ಯಾನ ಮಾಡ್ತಾ ಇರೋ ಆಗಿದೆ ಅಂತಂತೆಲ್ಲ ದೃಷ್ಟಾಂತಗಳು ಕೊಡ್ತು. ಹೀಗೆ ಧ್ಯಾನ ಹೆಚ್ಚಿನದಷ್ಟೇ. ಆದ್ದರಿಂದ ಈ ಲೋಕದಲ್ಲಿ ಮನುಷ್ಯರುಗಳೊಳಗೆ ಧನಗಳಿಂದ, ವಿದ್ಯೆಯಿಂದ ಅಥವಾ ಗುಣಗಳಿಂದ ಯಾರು ಮಹತ್ತಿಯನ್ನು ದೊಡ್ಡದನ್ನು ಪಡೆದಿರ್ತಾರೋ ಎಂದರ್ಥ. ಅವರು ಧ್ಯಾನವಾದಾಂಶರಂತೆ, ಧ್ಯಾನವನ್ನು ಉಂಟು ಮಾಡುವುದೇ ಧ್ಯಾನಾಪಾದವು, ಧ್ಯಾನದ ಲಾಭ, ಧ್ಯಾನ ಫಲದ ಲಾಭವು. ಗೊತ್ತಾಯ್ತಾ? ಅವರಿಗೆ ಧ್ಯಾನ ಫಲದ ಲಾಭ ಸಿಕ್ಬಿಟ್ಟಿದೆ, ಸಂತೃಪ್ತರಾಗಿದ್ದಾರೆ. ಇನ್ನು ಯಾರು ಅಲ್ಪರೋ, ಸಣ್ಣ ಜನರೋ, ಧನವೇ ಮುಂತಾದ ದೊಡ್ಡ ಒಂದು ಭಾಗವನ್ನು ಪಡೆದುಕೊಂಡಿಲ್ವೋ, ಅವರು ಈ ಮೊದಲು ಹೇಳಿದವರಿಗೆ, ಧ್ಯಾನ ಮಾಡಿದವ್ರಿಗೆ ಅವ್ರಿಗೆ ವಿಪರೀತವಾಗಿ ಕಲಹಿಗಳು, ಜಗಳ ಆಡೋ ಸ್ವಭಾವದವರು, ಪಿಶುನರು, ಮತ್ತೊಬ್ಬರು ದೋಷವನ್ನು ಚಾಡಿ ಹೇಳುವವರು,
ಗೊತ್ತಾಯ್ತಾ? ಈ ಚಾಳಿ ಹೇಳೋದು ಅನ್ನೋದೆಲ್ಲ ಇದೆಯಲ್ಲ, ತುಂಬ ಸಣ್ಣ ಕೆಳಗಿನ ಮಟ್ಟದಲ್ಲಿರ್ತಕ್ಕಂಥ ನಡವಳಿಕೆಗಳು ಎಲ್ಲನೂ. ನಾರದ ವಿಚಾರದಲ್ಲಿ ಬರುತ್ತೆ, ಅವರು ಯಾರ ಬಗ್ಗೆನೂ ಚಾಳಿ ಹೇಳ್ತಾ ಇರಲಿಲ್ಲ, ಎಷ್ಟೇ ಗೊತ್ತಿದ್ರು ಯಾರು ಹೇಳ್ತಾ ಇರಲಿಲ್ಲ, ಗೊತ್ತಾಯ್ತಾ? ಅದು ಪಿಶುನ ಅಂತ ಅದಕ್ಕೆ ಹೆಸರು. ಇದಕ್ಕೆ ಬದಲು ಓ ಓ ಮತ್ತೊಬ್ಬರ ದೋಷವನ್ನು ಹತ್ತಿರವೇ ಆಡುವ ಸ್ವಭಾವದವರು. ಇದಕ್ಕೆ ಬದಲು ಧನಾದಿ ದೊಡ್ಡಸ್ತಿಗೆ ಸಂಪಾದಿಸಿಕೊಂಡವರು ಆಗಿರೋದಿಲ್ಲ. ವಿದ್ಯಾಚಾರ್ಯನು, ರಾಜನು, ಒಡವಿನು ಮುಂತಾದವರಿದ್ದಾರಲ್ಲ, ಅವರು ಧ್ಯಾನಾಪಾದಾಂಶದಂತೆ, ಅಂದರೆ ಧ್ಯಾನದ ಫಲವನ್ನು ಪಡ್ಕೊಂಡಿದ್ದಾರೆ, ಅವ್ರು ಯಾವುದಕ್ಕೋಸ್ಕರ ಕಷ್ಟಪಟ್ಟರು ಅದನ್ನೆಲ್ಲ ಪಡ್ಕೊಂಡಿದ್ದಾರೆ ಅನ್ನೋ ಥರ ಇರ್ತಾರೆ. ಮತ್ತು ಈ ಧ್ಯಾನದ ಪಡೆದ ಆ ಲೋಕಗಳನ್ನು ಪಡ್ಕೊಳ್ತಾನೆ. ಅದಕ್ಕಿಂತ ಹೆಚ್ಚಿನದಿದೆಯೇ ನಾರದರು ಕೇಳ್ತಾರೆ. ಯಾಕೆಂದರೆ ಧ್ಯಾನ ಮಾಡಿದ್ರೆ ಏನೋ ಒಂದು ಸಿಕ್ತು, ಆಯಿತು ಸರಿ, ಆದರೆ ಪೂರ್ತಿ ಶೋಕ ಹೋಗಿಲ್ಲ, ಅದಕ್ಕೋಸ್ಕರ ಅದಕ್ಕಿಂತ ಮೇಲಿಂದ ಏನಾದರೂ ಒಂದಿರಬೇಕು ಹೇಳ್ತಾರದು. ವಿಜ್ಞಾನವೇ ಬ್ರಹ್ಮ, ಗೊತ್ತಾಯ್ತಾ? ವಿಜ್ಞಾನವು ಧ್ಯಾನಕ್ಕಿಂತ ಹೆಚ್ಚಿನದು. ವಿಜ್ಞಾನ ಅಂದ್ರೇನು? ಶಾಸ್ತ್ರಾರ್ಥ ವಿಷಯದ ಜ್ಞಾನವು, ಅದೇ ಧ್ಯಾನಕ್ಕೆ ಕಾರಣವಾಗಿರೋದು. ಧ್ಯಾನ ಯಾವಾಗ ಮಾಡ್ತಾರೆ ಅಂದರೆ ಶಾಸ್ತ್ರ ಚೆನ್ನಾಗಿ ತಿಳ್ಕೊಳ್ತಾನೆ ಮಾಡ್ತಾರೆ. ತಿಳ್ಕೊಳ್ಳೋದಕ್ಕೆ ಮುಂಚೆ ಧ್ಯಾನ ಮಾಡೋದಂದ್ರೆ ಅರ್ಥವೇ ಇಲ್ಲ. ಇವಾಗ ಧ್ಯಾನ ಮಾಡೋದು ತುಂಬ ಕಷ್ಟದ ಕೆಲಸ, ಆ ಕಷ್ಟದ ಕೆಲಸ ಮಾಡಬೇಕಾಗಿದ್ದರೆ ಎಲ್ಲ ತಿಳ್ಕೊಂಡು ಇದರಿಂದ ದೊಡ್ಡ ಲಾಭ ಇದೆ ಅಂತ ತಿಳ್ಕೊಂಡವ್ರು ತಾನೇ ಮಾಡ್ತಾರೆ. ಆದ್ದರಿಂದ ಆ ದೇವತೆಯ ಸ್ವರೂಪ ಏನು, ಅಲ್ಲೇನು ಹೇಳಿದೆ, ಇಲ್ಲೇನು ಹೇಳಿದೆ, ಉಪನಿಷತ್ತು ಏನು ಹೇಳ್ತೇವೆ ಎಲ್ಲ ತಿಳ್ಕೊಂಡು ಆಮೇಲೆ ಕೂತ್ಕೋತಾನೆ. ಆದ್ದರಿಂದ ಧ್ಯಾನಕ್ಕೆ ಕಾರಣವಾಗಿರೋದು ಶಾಸ್ತ್ರಜ್ಞಾನ. ಅದಕ್ಕೋಸ್ಕರನೇ ಇದರಿಂದ ಎಲ್ಲ ಏನು ತಿಳ್ಕೋಬೋದು ಅಂದರೆ ಧ್ಯಾನ ಮಾಡೋದು ತುಂಬ ಸುಲಭ ಅಂತ ತಿಳ್ಕೋಬಾರ್ದು. ತುಂಬನೇ ಕಷ್ಟ ಧ್ಯಾನ ಮಾಡೋದು. ಅದಕ್ಕೋಸ್ಕರನೇ ಧ್ಯಾನ ಯಾರು ಮಾಡಬೇಕು, ಯಾರು ಧ್ಯಾನಕ್ಕೆ ಕೂತ್ಕೋಬೇಕು, ಯಾರು ಧ್ಯಾನಕ್ಕೆ ಕೂತ್ಕೋಬಾರ್ದು ಅಂತ ತಿಳ್ಕೊಳ್ಳಿದೆ. ಆರು ರುಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚತೆ, ಯೋಗಾರುಣಸತ ಸೇವ ಶಮ ಕಾರಣ ಮುಚ್ಚತೆ. ನೋಡಿ, ಆರು ರುಕ್ಷು ಅಂದರೆ ಧ್ಯಾನ ಮಾಡೋದಕ್ಕೆ ಇಷ್ಟಪಡೋನು, ಆರುಢ ಅಂದರೆ ಧ್ಯಾನ ಮಾಡೋಕ್ಕಾಗೋನು, ಇಷ್ಟಪಡ್ತಾನೆ ಆಗಲ್ಲ ಮಾಡೋದಕ್ಕೆ, ಗೊತ್ತಾಯ್ತಾ? ಅವನು ಧ್ಯಾನ ಯೋಗ್ಯತೆಯನ್ನು ಹೇಗೆ ಪಡ್ಕೋತಾನೆ ಅಂದರೆ ಆರು ರುಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚತೆ. ಅವನು ಚೆನ್ನಾಗಿ ಕರ್ಮ ಮಾಡಬೇಕು. ಏನು ಕರ್ಮ ಮಾಡಬೇಕು? ನಿಷ್ಕಾಮ ಕರ್ಮ ಮಾಡಬೇಕು, ಗೊತ್ತಾಯ್ತಾ? ನಿಷ್ಕಾಮ ಕರ್ಮ ಅನ್ನೋದು ಯಾವ ಧ್ಯಾನಕ್ಕೆ? ಬೇರೆ ಬ್ರಹ್ಮ ಧ್ಯಾನಕ್ಕೆ. ಆದರೆ ಇಲ್ಲಿ ಹೇಳ್ತಾ ಇರತಕ್ಕಂಥ ಧ್ಯಾನ ಇದೆಯಲ್ಲ, ನಿಷ್ಕಾಮ ಅಲ್ಲ, ಇದನ್ನು ಪಡ್ಕೊಳ್ಬೇಕು ಅಂತಲೇ ಮಾಡ್ತಾನೆ. ವ್ಯತ್ಯಾಸ ಗೊತ್ತಾಯ್ತಾನೆ? ಹೇಳಿದ್ದು ಅಲ್ಲೇ ಆರು ರುಕ್ಷ ಆರುಢ ಅಂತ ಹೇಳಿದಾಗ ಬ್ರಹ್ಮದ ಜ್ಞಾನ ಪಡ್ಕೊಳ್ಳೋದಕ್ಕೋಸ್ಕರ ಮಾಡೋದು, ಅದನ್ನು ನಿಷ್ಕಾಮ ಕರ್ಮ ಮಾಡಬೇಕು. ಈ ಧ್ಯಾನಗಳು ಮಾಡುವಾಗ ಹಾಗಲ್ಲ, ಗೊತ್ತಾಯ್ತಾ? ಅದಕ್ಕೆಲ್ಲ ಇಂದ್ರಿಯಗಳನ್ನೆಲ್ಲ ಶಮಧಮಗಳನ್ನೆಲ್ಲ ಅಭ್ಯಾಸ ಮಾಡ್ಕೊಂಡು ಮಾಡ್ತಾ ಇರಬೇಕು, ಗೊತ್ತಾಯ್ತಾ? ಬ್ರಹ್ಮಜ್ಞಾನ ಪಡೆದು ನಿಷ್ಕಾಮ ಕರ್ಮ ಮಾಡಬೇಕು. ಎಲ್ಲರೂ ಅದನ್ನೇ ಮಾಡಬೇಕು ಅಂತ ಅರ್ಥವಲ್ಲ. ಅದಕ್ಕೆ ಮುಖ್ಯವಾಗಿ ನಾನು ಅದನ್ನೇ ಪಡ್ಕೋಬೇಕು ಅಂತ ಇಷ್ಟ ಇರೋರು ಅದಕ್ಕೆ ಹೋಗ್ತಾರೆ. ಇಲ್ಲಿ ಹೋದರೆ ಸಕಾಮ ಕರ್ಮ ಮಾಡೋರು ಧ್ಯಾನ ಮಾಡಬೇಕು. ಆ ಧ್ಯಾನ ಮಾಡೋದಕ್ಕೆ ತುಂಬ ಯೋಗ್ಯತೆ ಇರಬೇಕು, ಬಲ ಇರಬೇಕು. ಏಕೆ? ಶಮಧಮಗಳು ಮಾಡಬೇಕಲ್ಲ ಅವರು. ಶಮಧಮಗಳು ತುಂಬ ಕಷ್ಟ, ಗೊತ್ತಾಯ್ತಾ? ಅದಕ್ಕೋಸ್ಕರ ಓ ರಾವಣಿಗೆ ಮಂಡೋದರಿ ಹೇಳಿದ್ದು ಒಂದ್ಸಲ ಇವೆಲ್ಲ ಹೇಳಿದ್ದೀನಿ ಅಂತ ಕಾಣಿಸುತ್ತೆ. ಓ ರಾವಣ ಎಲ್ಲ ಇಂದ್ರಿಯಗಳನ್ನೆಲ್ಲ ಜಯಿಸಿ ತಪಸ್ಸು ಮಾಡ್ತಾನೆ, ತಪಸ್ಸು ಮಾಡೋವಾಗ ಜಯಿಸಿದ್ದಾನೆ,
ಆದರೆ ಅವನ ಇಂದಿರಿ ಲೋಲುಪನೆ. ಅಲ್ಲಿರೋ ನಿಯಮ ಏನು ಅಂದರೆ, ಶಾಸ್ತ್ರವಿಧಿಗೆ ಅನುಗುಣ ನೀವು ಕರ್ಮ ಮಾಡಿದ್ರೆ ಅದಕ್ಕೆ ಫಲ ಇದ್ದೇ ಇರಬೇಕು. ಆವಾಗ ಇಂದಿರನ್ನು ಜಯಿಸಿ ಮಾಡ್ದ, ಫಲ ಸಿಕ್ಬಿಡ್ತು. ಎಲ್ಲ ಮೂರು ಲೋಕಗಳನ್ನ ಕೆತ್ಕೊಂಡು ದೇವತೆಗಳನ್ನೆಲ್ಲ ಬಡ್ದಾಕ್ಬಿಟ್ಟ. ಆಮೇಲೆ ಏನಾಯಿತು ಅಂದರೆ, ದೋಷ ಮಾಡೋಕ್ಕೆ ಶುರು ಮಾಡ್ದ, ಸೀತೆಯನ್ನು ಹೊತ್ಕೊಂಡಲ್ಲ, ಇನ್ನು ಅದಕ್ಕಿಂತ ದೊಡ್ಡ ದೋಷ ಬೇಕಾಗಿಲ್ಲ, ಆಯಿತು ಇಲ್ಲ. ಆವಾಗ ಕೊನೆಯಲ್ಲಿ ಅವನು ಹತವಾಗೋಯ್ತು. ಆವಾಗ ಮಂಡೋದರಿ ಬಂದು ಹೇಳ್ತಾಳೆ, ಸ್ಮಶಾನದಲ್ಲಿ ಬಿದ್ದಿರ್ತಾನೆ, ಇಂದ್ರಿಯಾಣಿ ಪುರಾಜಿತ್ವ ಜಿದಂ ತ್ರಿಭುವನಂತ್ವಯ. ಮುಂಚೆ ಇಂದ್ರಿಯಗಳನ್ನೂ ಜಯಿಸಿ ನೀನು ಮೂರು ಲೋಕಗಳನ್ನು ಗೆದ್ದುಕೊಂಡೆ. ಸ್ಮರದ್ಭಿರ್ ಹೀರೇಣ ಇಂದ್ರಿಯ ಹೀರೇವ ನಿರ್ಜಿತ. ಇಂದ್ರಿಯಗಳದನ್ನು ಜ್ಞಾಪಕ ಇಟ್ಕೊಂಡಿತ್ತು, ನೀನು ನಮ್ಮನ್ನು ದಮನ ಮಾಡಿಟ್ಕೊಂಡೆ ಅಲ್ವಾ, ತಾಳ್ ನಿನಗೆ ಮಾಡ್ತೀವಿ ಅಂತ. ಆ ಇಂದ್ರಿಯಗಳೇ ನಿನ್ನನ್ನು ಜಯಿಸಿಬಿಟ್ವು. ಇವಾಗ ಏನು ನನ್ನೇನು ನನ್ನ ರೂಪ ನನಗೇನು ನನ್ನ ಸೌಂದರ್ಯ ಕಡಿಮೆ ಇದೆಯಾ, ಏನಿದೆ, ಏನು ಸೀತೆಗೆ ಹೆಚ್ಚಾಗಿದೆ ಅಂತ ಏನಿದೆ, ಆದರೂ ನೀನು ಅವನು ಹೇಗೆ ಮಾಡಿಬಿಟ್ಟೆ ನೀನು ಅಂತ ಕೇಳ್ತಾಳೆ. ಗೊತ್ತಾಯ್ತಾ, ಯಾಕೆ ಹೇಳಿದಂದರೆ ಇಷ್ಟೊಂದು ಜಯಿಸಬೇಕಾಗುತ್ತೆ, ಆಯಾ ತಪಸ್ಸಿಗೆ ಆಯಾ ಮಟ್ಟದಲ್ಲಿ ಜಯಿಸಬೇಕಾಗುತ್ತೆ. ಇಲ್ಲಿ ಹಾಗೇನೆ ಧ್ಯಾನ ಮಾಡಬೇಕು ಅಂತಂದರೆ ಅವನು ಅದನ್ನೆಲ್ಲ ಗೆದ್ದುಕೊಂಡು ಮಾಡಬೇಕಾಗತ್ತೆ. ಅದಾ ಅದಕ್ಕೆ ಸಾಧಾರಣವಾಗಿ ಜನಗಳಿಗೆ ಸಾಧಾರಣ ಎಲ್ರಿಗೂ ಹೇಳಿರೋದು ಈಗಿನ ಕಾಲಕ್ಕೆ ಇನ್ನೆಲ್ಲ ನೆನಪಿಡಿ, ಈ ಥರ ಧ್ಯಾನ ಮಾಡೋದು ಕಷ್ಟ. ಅದಕ್ಕೋಸ್ಕರ ಇವಾಗ ನೀವು ಜಪ ಮಾಡ್ತೀರಂತ ಇಟ್ಕೊಳ್ಳಿ. ಜಪ ಮಾಡುವಾಗ ಒಂದು ಧ್ಯಾನ ಶ್ಲೋಕ ಅಂತ ಹೇಳಿದ್ದಾರೆ. ಧ್ಯಾನ ಶ್ಲೋಕ ಮಾಡಿದ ಹೇಳ್ತಾ ಇರುವಾಗ ಆ ಯಾವ ಧ್ಯಾನ ಹೇಳಿದೆಯೋ ಅರ್ಥ ಮಾಡ್ಕೊಂಡು ಅದನ್ನು ಸ್ಮರಣೆ ಮಾಡಿ. ಇದಕ್ಕಿಂತ ಹೆಚ್ಚಾಗಿ ಮಾಡೋದು ಕಷ್ಟ. ಆಮೇಲೆ ಜಪ ಮಾಡಿದಾಗ ಸಾಧ್ಯವಾದಷ್ಟು ಸ್ಮರಣೆ ಮಾಡಿಕೊಳ್ಳಿ. ಕೊನೆ ಪಕ್ಷ ಆ ಶ್ಲೋಕ ಹೇಳ್ತಾ ಇರುವಾಗ ನಾನು ಧ್ಯಾನ ಮಾಡಲೇಬೇಕು ಅಂತ ಅನ್ನೋ ಥರ ಮಾಡಬೇಕು. ಇದು ಮಿನಿಮಮ್, ಇದು ಗೊತ್ತಾಯ್ತಾ. ಆವಾಗ ಅದಕ್ಕೆ ಫಲ ಬರುತ್ತೆ ಅಂತ ಕೇಳ್ತಾನೆ. ಆದ್ದರಿಂದ ಹೆಚ್ಚಿನ ವಿಜ್ಞಾನದಿಂದಲೇ ಅಂದರೆ ಅರ್ಥಕೊಳ್ಳೋದ್ರಿಂದ ಋಗ್ವೇದವನ್ನು, ಇದು ಋಗ್ವೇದವೆಂದು ಪ್ರಮಾಣವೆಂದು ಅರಿತುಕೊಳ್ಳುತ್ತಾನೆ. ಅವನು ಚೆನ್ನಾಗಿ ಅಧ್ಯಯನ ಮಾಡಿದರೆ ಓ ತುಂಬ ಸರಿಯಾಗಿದೆಯಪ್ಪ ಇದು, ಆದ್ದರಿಂದ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾನಲ್ವ. ಧ್ಯಾನಕ್ಕೆ ನಿಶ್ಚಯ ಮಾಡೋದು ಯಾವಾಗ, ಅದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡ ಮೇಲೆ. ಮತ್ತು ಪಶ್ವಾದಿಗಳನ್ನು, ಶಾಸ್ತ್ರಸಿದ್ಧವಾದ ಧರ್ಮಾಧರ್ಮಗಳನ್ನು, ಲೋಕಸಿದ್ಧವಾದ ಅಥವಾ ಸ್ಮಾರ್ಥವಾದ ಸಾಧು ಸಾಧು ಕರ್ಮಗಳನ್ನು ವಿಜ್ಞಾನದಿಂದಲೇ ಅರಿಯುತ್ತಾನೆ. ವಿಜ್ಞಾನ ಇರುತ್ತೆ, ಇದು ಅಧರ್ಮ, ಇದು ಧರ್ಮ, ಆದ್ದರಿಂದ ನಾನು ಇದನ್ನೇ ಆಡ್ತೇನೆ, ಚೆನ್ನಾಗಿ ಮಾಡ್ತೇನೆ, ಇದನ್ನು ಆಚರಣೆ ಮಾಡೋದಿಲ್ಲ, ತೀರ್ಮಾನ ಮಾಡ್ತಾನೆ. ಆದ್ದರಿಂದ ಧ್ಯಾನಕ್ಕಿಂತ ವಿಜ್ಞಾನವು ಹೆಚ್ಚಿನದು. ವಿಜ್ಞಾನ ಬ್ರಹ್ಮಪಾದನಿಗೇನು ಫಲ ಅಂದರೆ, ಎಲ್ಲಿಯವರೆಗೆ ವಿಜ್ಞಾನದ ಗತಿ ಇದೆಯೋ ಅಲ್ಲಿವರೆಗೆ, ವಿಜ್ಞಾನವು ಯಾವ ಲೋಕದಲ್ಲಿರುವುದೋ ಅಂಥ ವಿಜ್ಞಾನವಂತವಾದ ಲೋಕಗಳನ್ನು ಮತ್ತು ಜ್ಞಾನವುಳ್ಳ ಲೋಕಗಳನ್ನು ಸಾಧಿಸಿಕೊಳ್ಳುತ್ತಾನೆ, ಪಡೆದುಕೊಳ್ಳುತ್ತಾನೆ. ವಿಜ್ಞಾನವೆಂದರೆ ಶಾಸ್ತ್ರಾರ್ಥ ವಿಷಯದ ತಿಳುವಳಿಕೆ, ಜ್ಞಾನವೆಂದರೆ ಮಿಕ್ಕ ವಿಶ್ವದ ಜಾಣತನವು. ಬರೀ ಜ್ಞಾನ ಅಲ್ಲ ಇದು ವಿಜ್ಞಾನ. ಏನು ವಿಜ್ಞಾನ ಅಂದರೆ ಶಾಸ್ತ್ರಾರ್ಥ ವಿಷಯದ ತಿಳುವಳಿಕೆ. ಬೇರೆ ಅದರಲ್ಲಿರೋದೆಲ್ಲ ಇದೆಯಲ್ಲ ಅದು ಜಾಣತನ ಅಷ್ಟೇ, ತಿಳ್ಕೊಳ್ತಾನೆ, ಇದೇ ವಿಜ್ಞಾನ. ಅವುಳ್ಳದರಿಂದ ಒಡಗೂಡಿದ ಲೋಕಗಳನ್ನು ಪಡೆದುಕೊಳ್ಳುತ್ತಾನೆ. ಅದರಿಂದ ಅಲ್ಲಿಗೆ ಹೋದರೆ ಈ ಥರ ಧ್ಯಾನ ಮಾಡಿರೋರೇ ಇರ್ತಾರೆ, ಎಲ್ಲ ಅವ್ರ ಸಹವಾಸದಲ್ಲೇ ಇರ್ತಾನೆ. ಹೌದಾ, ಮಾಡಿರ್ಲಿಲ್ಲ ಅದೇ ಅದನ್ನೇ ಹೇಳಿ ಅದೇ ಅದೇ ಹೌದು ಗೊತ್ತಾಗ ಹೌದು ಹೌದು ಅಂದರೆ ಅದಕ್ಕೋಸ್ಕರ ಮುಂಚೆ ಹೇಳಿದ್ದೇನು, ಕೇವಲ ಮಂತ್ರವಿಧನ ಆಗಿದೆಯಾ ಅಂದರೆ ಸುಮ್ಮನೆ ಶಬ್ದಾರ್ಥವನ್ನು ತಿಳ್ಕೊಂಡಿದ್ದೀಯಾ ಅಷ್ಟೇ ಅಂತರ್ಥ. ನೀನಿವಾಗ ಅವರು ಮಾಡಿದ್ದನ್ನು ಅಲ್ಲಿಂದ ಮುಂದುವರ್ಕೊಂಡು
ಕ್ರಮಕ್ರಮವಾಗಿ ಹೇಳಿ ಕರ್ಕೊಂಡು ಹೋಗಿದ್ದಾರೆ ಮುಂದಕ್ಕೆ. ಗೊತ್ತಾಯ್ತಾ? ಆಮೇಲೆ ಇನ್ನು ಮುಂದಕ್ಕಿದೆಯಾ ಅಂದರೆ, ಇನ್ನು ಮುಂದಕ್ಕಿದೆ. ಬಲವೇ ವಿಜ್ಞಾನಕ್ಕಿಂತ ಹೆಚ್ಚಿನದು. ವಿಜ್ಞಾನಗಳು 100 ಮಂದಿಯನ್ನು ಬಲವಂತ ನಡುಗಿಸುತ್ತಾನೆ. ಗೊತ್ತಾಯ್ತಾ? ಬಲವೆಂದರೆ ಅನ್ನವನ್ನು ಉಪಯೋಗಿಸುವುದರಿಂದ ಉಂಟಾದ ಮನಸ್ಸು ವಿಜ್ಞಾನ ವಿಷಯದಲ್ಲಿ ಹೊಳೆಯುವ ಸಾಮರ್ಥ್ಯವು. ನೋಡಿ, ಯಾವುದನ್ನು ತಿಳ್ಕೊಳ್ಬೇಕಾಗಿದೆಯೋ, ಗೊತ್ತಾಯ್ತಾ, ತಿಳ್ಕೊಳ್ಳೋದಕ್ಕೊಂದು ಬಲ ಬೇಕೋ ಬೇಡುವ? ನಾನು ಯಾವುದನ್ನ ತಿಳ್ಕೋಬೇಕು, ಅದನ್ನು ತಿಳ್ಕೊಳ್ಳೋದಕ್ಕೆ ನನಗೆ ಬಲ ಬೇಕು. ಆ ಬಲ ನನಗೆ ಎಲ್ಲಿಂದ ಬಂತು? ಅನ್ನದಿಂದ ಬಂತು. ಗೊತ್ತಾಯ್ತಾ? ಇಲ್ಲಿ ನೀವು ಆ ಬಲ ಅನ್ನೋದು ಬೇರೆ ಥರನೂ ಬಂದಿದೆ ಅದು ಇದು ಅಂತೆಲ್ಲ ಯೋಚನೆ ಮಾಡಬೇಡಿ. ಇಲ್ಲಿ ಉಪಾಸನೆಗಳಲ್ಲಿ ಈ ಥರ ವಿಧಿಗಳನ್ನು ಮಾಡ್ತಾರೆ. ಗೊತ್ತಾಯ್ತಾ? ನೀವು ಪ್ರತಿಯೊಂದರಲ್ಲೂ ಒಂದೊಂದು ಪದಕ್ಕೂ ಅರ್ಥ ಹುಡುಕಿದ್ರೆ ಅಲ್ಲಿ ಉಪಾಸನೆಗೆ ಹೊಂದೋದಿಲ್ಲ. ಇವಾಗ ಬೇರೆ ಬೇರೆ ಎಲ್ಲ ಉಪಾಸನೆಗಳಲ್ಲೂ ಇದು ನೋಡಿ, ವೈಶ್ವಾನರ ಉಪಾಸನೆ ಅಂತಾರೆ. ವೈಶ್ವಾನನ ಉಪಾಸನೆ ಮಾಡೋದು ಅಂದರೆ ಏನು ಮಾಡಬೇಕು? ಓಂಕಾರದಲ್ಲಿರೋ ಆಕಾರ ಇದೆಯಲ್ಲ, ಇದೇ ಇವನು ಅಂತ. ಹೇಗೆ ಅಂದರೆ, ಆತ್ಮನ ಪಡ್ಕೊಳ್ಳೋದಕ್ಕೆ ಇವನು ಮೊದಲನೇ ಹೆಜ್ಜೆ, ಆಕಾರನೂ ಮೊದಲನೇ ಅಕ್ಷರ. ಗೊತ್ತಾಯ್ತಾ? ಆಕಾರ ಎಲ್ಲ ಅಕ್ಷರಗಳದ್ದು ವ್ಯಾಪ್ತವಾಗಿದೆ. ನಿಮ್ಗೆ ಅರ್ಥವಾಗ್ತಾ ಇದೆಯಾ ಹೇಳಿದು? ಅಂದರೆ ಯಾವುದೋ ಒಂದು ಸಾದೃಶ್ಯ ಇಟ್ಕೋತಾರೆ, ಯಾವುದೋ ಒಂದು ಸಾದೃಶ್ಯ ಇಟ್ಕೊಂಡು ಅದರ ಆಧಾರದ ಮೇಲೆ ಈ ಇದನ್ನು ಮಾಡುವಂತಾರೆ. ಧ್ಯಾನ ಮಾಡೋದಕ್ಕೆ ಇದೊಂದು ಆಲಂಬನ, ಧ್ಯಾನ ಮಾಡೋದಕ್ಕೆ ಇದೊಂದು ಸಪೋರ್ಟು, ಇದನ್ನು ಇಟ್ಕೊಂಡು ಮಾಡು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅದು ಆ ಶಾಸ್ತ್ರಕ್ಕೇನೆ ಗೊತ್ತು, ವೇದಕ್ಕೇನೆ ಗೊತ್ತು, ನಮಗೆ ಬೇರೆಯವ್ರಿಗೆಲ್ಲ ಹೇಗೆ ಬಂತು ಹೇಗೆ ಬಂತು ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಇಷ್ಟು ಮಟ್ಟಿಗೆ ತಿಳ್ಕೊಬೋದು, ಇದಕ್ಕಿಂತ ದೊಡ್ಡದು ಅಂತ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೊಬೋದು. ವಿಜ್ಞಾನಕ್ಕಿಂತ ಅನ್ನದ ಬಲ ಜಾಸ್ತಿ ಅಂತ ಹೇಳಿದ್ರೆ ಯಾವ ಅರ್ಥದಲ್ಲಿ ಹೇಳಿದ್ದಾರೆ? ವಿಜ್ಞಾನವನ್ನು ತಿಳ್ಕೊಳ್ಳೋದು, ವಿಜ್ಞೇಯ ತಿಳ್ಕೊಳ್ಳೋದಕ್ಕೋಸ್ಕರ ಬೇಕಾಗಿರೋ ಬಲ. ಯಾಕೆ ಮುಂಚೆನೇ ಹೇಳಿದೆ, ಅವನು ಇಂದ ಹೇಳ್ತಾಳ ಶ್ವೇತಕೇತು, ಅವನು ತಿಳ್ಕೊಳ್ಬೇಕು ಅಂತ ಹೊರಟ್ರೆ ನೀನು ಉಪವಾಸ ಇರು ಅಂತ ಹೇಳ್ದ. ಅವ್ರು ಬಂದರೆ ನನ್ನ ಮಂತ್ರಗಳೇ ಗೊತ್ತಾಗ್ತಾ ಇಲ್ಲ, ಒಂದು ಜ್ಞಾಪಕಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ದ. ಅಲ್ಲಿಗೆ ನನಗೆ ತೋಚುವುದೇ ಇಲ್ಲ ಅಂತ ಹೇಳಿದ್ರಿಂದ ಶರೀರದಲ್ಲಿ ಬಲ ಕಡಿಮೆ ಇದ್ದರಿಂದ ತಾನೇ. ಆದ್ದರಿಂದ ಈ ಅನ್ನ ಅನ್ನೋದು ಇದಕ್ಕಿಂತ ದೊಡ್ಡದು. ಶರೀರದಲ್ಲಿಯೂ ಹೇಳುವುದೇ ಮುಂತಾದ ಸಾಮರ್ಥ್ಯವೂ ಅದೇ. ಏಕೆಂದರೆ ವಿಜ್ಞಾನವಂತರಾದ 100 ಮಂದಿಯನ್ನು ಒಬ್ಬ ಬಲವಂತನಾದ ಪ್ರಾಣಿಯು ನಡುಗಿಸುತ್ತಾನೆ. ಗೊತ್ತಾಯ್ತಾ? ಹೇಗೆ? 100 ಮನುಷ್ಯರಿರ್ತಾರೆ, ಮದಸಿರು ಆನೆ ಬಂದ್ಬಿಡ್ತು ಅಂದರೆ ಓಡ್ತಾರೆ ಅಲ್ವಾ? ಯಾಕೆಂದರೆ ಅದರ ಬಲ ಜಾಸ್ತಿ ಇದೆ. ಆದ್ದರಿಂದ ಅನ್ವಯ ಮುಂತಾದ್ದನ್ನು ಉಪಯೋಗಿಸಿದ ಬಲ ಹೀಗಿದೆ. ಆದ್ದರಿಂದ ಆ ಪುರುಷನು ಯಾವಾಗ ಬಲವುಳ್ಳವನಾಗಿರುತ್ತಾನೋ ಆಗ ಏಳುವನು, ಎದ್ದು ನಿಲ್ಲುವ ಕ್ರಿಯೆಯನ್ನು ಕರ್ತೃವಾಗುತ್ತಾನೆ. ಎದ್ದು ನಿಂತರೆ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಗುರುಗಳನ್ನು ಆಚಾರ್ಯರನ್ನು ಪರಿಚರ್ಯ ಮಾಡ್ತಾನೆ, ಶುಶ್ರೂಷ ಮಾಡ್ತಾನೆ. ನಾನು ತಿಳ್ಕೊಳ್ಬೇಕಪ್ಪ, ನಾನು ಏನು ಬೇಕಾದರೂ ಮಾಡೋದಕ್ಕೆ ಸರಿ, ಅದಕ್ಕೆ ಸರಿಯಾಗಿ ಆಚಾರ್ಯ ಸಿಕ್ಕಿದ್ದಾರೆ, ನಾನು ಅವ್ರ ಸೇವೆ ಮಾಡ್ತೀನಿ ಅಂದರೆ ಎಲ್ಲ ತನ್ನ ಬಲವನ್ನೆಲ್ಲ ಉಪಯೋಗಿಸ್ತಾನೆ. ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಪರಿಚರ್ಯ ಮಾಡಿದರೆ ಉಪಸತ್ತಿ ಮಾಡಿದವನು ಅಂದರೆ ಹತ್ತಿರ ಬರ್ತಾನೆ, ಅಂತರಂಗವಾಗಿ ಪ್ರಿಯನಾಗುತ್ತಾನೆ ಆಚಾರ್ಯನಿಗೆ. ಆವಾಗ ಹತ್ತಿರಕ್ಕೆ ಬಂದರೆ ಏಕಾಗ್ರತೆಯಿಂದ ಆಚಾರ್ಯನ ಉಪದೇಶ ಮಾಡುವ ಮತ್ತೊಬ್ಬನಾದ ಗುರುವನ್ನು ನೋಡುವನಾಗುತ್ತಾನೆ. ಆದ್ದರಿಂದ ಅವನು ಕೇಳುತ್ತಾನೆ, ಆ ಬಳಿಕ ಇವರು ಹೇಳಿದ್ವು ಹೀಗೆ ಒಂದು ಕಡೆಯಾಗುತ್ತದೆ ಎಂದು ಉಪಪತ್ತಿಯಿಂದ ಆಲೋಚಿಸುವನಾಗುತ್ತಾನೆ, ಯೋಚನೆ ಮಾಡ್ತಾನೆ. ಆವಾಗ ಅವನು ಗೊತ್ತಾಗುತ್ತೆ.
ಉಪಪತ್ತಿ ಅಂದರೆ ಪ್ರೂಫು. ಹೌದಾ? ಅದರಿಂದ ಅಲ್ಲಿ ಏನಾಯಿತು, ಈ ಬಲ ಬಂದಿರೋದೇ ಅನ್ನದಿಂದ, ಆದ್ದರಿಂದ ಇದಕ್ಕಿಂತ ದೊಡ್ಡದು ಅನ್ನ. ಹೌದಾ? ಇದು ಉಂಡ ವಿಜ್ಞಾನ ಸಾಮರ್ಥ್ಯ. ಇದು ಬಲಕ್ಕೆ ಏನು ಫಲ ಏನು, ಅದೇ ಯಥಾ ಪ್ರಕಾರ ಆಯಾ ಲೋಕಗಳು ಅದನ್ನು ಪಡ್ಕೊಳ್ತಾನೆ. ಮುಂದಕ್ಕೆ ಅನ್ನ ಬ್ರಹ್ಮ, ಅನ್ನ ಬಲಕ್ಕಿಂತ ಹೆಚ್ಚಿನದು. ಆದ್ದರಿಂದ ಹತ್ತು ರಾತ್ರಿ ಊಟ ಮಾಡದೆ ಇದ್ರೂ ಜೀವಿಸಿಕೊಂಡಿದ್ದರೆ ಅವನು ಏನು ಮಾಡಿಕೊಂಡಿಲ್ಲ, ಏನು ಮಾಡೋಕ್ಕಾಗಲ್ಲ. ಅನ್ನವೇ ಬಲಕ್ಕಿಂತ ಹೆಚ್ಚಿನದು, ಅದು ಬಲಕ್ಕೆ ಕಾರಣ. ಅನ್ನೋ ಬಲಕ್ಕೆ ಕಾರಣ ಎಂದರೆ ಹೇಗೆ ಅಂದರೆ, ಹತ್ತು ರಾತ್ರಿ ಊಟ ಮಾಡದೇ ಇದ್ದರೆ ಅನ್ನವನ್ನು ಉಪಯೋಗ ಅವನು ಹೋಗ್ಬಿಡುತ್ತೆ, ಸಾಯುತ್ತಾನೆ. ಒಂದು ವೇಳೆ ಬದುಕಿದ್ದರೆ ತಿಂಗಳವರೆಗೂ ಊಟ ಮಾಡದೆ ಬದುಕಿರು ಕಾಣಬರುತ್ತಾರಷ್ಟೇ. ಅವನು ಬದುಕಿದ್ರು ಗುರುವನ್ನು ಕೂಡ ಕಾಣದಿರದ ಅವನು, ಕೇಳದವನಾಗವನು, ಕೇಳಿಸೋದಿಲ್ಲ. ಇನ್ನು ಯಾವಾಗ ಬೋಧನೆ ಊಟ ಮಾಡಿದೆ ದರ್ಶನ ಅಂತ ಅದಕ್ಕೆ ಸಮರ್ಥನಾಗಿದೆ, ಓ ಅದು ಮಾಡ್ತಾನೆ. ಅವಾಗ ಅನ್ನದ ಪ್ರಾಪ್ತಿ ಇಲ್ಲದೆ ಹೋಗುತ್ತೋ ಅವನಿಗೆ ಯಾವುದೂ ಇರೋದೇ ಇಲ್ಲ. ಹೌದಾ? ಏಕೆಂದರೆ ಅನ್ನವನ್ನು ನೋಡುದು ಮುಂತಾದ ಸಾಮರ್ಥ್ಯ ಎಲ್ಲವನ್ನೂ ಕಳ್ಕೊಳ್ತಾನೆ. ಆದ್ದರಿಂದ ಅನ್ನವನ್ನು ಉಪಾಸನೆ ಮಾಡು, ಅನ್ನ ಬ್ರಹ್ಮೋಪಾಸನೆ ಫಲ ಎಲ್ಲ ಅದೇ ಥರ ಬರ್ತದೆ. ಅನ್ನಕ್ಕಿಂತ ಹೆಚ್ಚಿನದಿದೆಯಾ ಅಂದರೆ ಏನು ಇಲ್ಲ, ಅನ್ನ ಅಂದರೆ ಪೃಥ್ವಿ ಅಂತ ತಗೋಬೋದು. ಯಾಕೆಂದರೆ ಇಲ್ಲಿ ಇಲ್ಲಿ ಅನ್ನ ಬಲ ಪೃಥ್ವಿ ಅಂತ ತಗೊಂಡ್ರೆ ಇಲ್ಲಿ ಬಲ ಪೃಥ್ವಿನೇ, ಅದು ತಿನ್ನೋದು ಅನ್ನೋದು ಇದೆಯಲ್ಲ ಪೃಥ್ವಿ ಅಂತ ಹಾಗೆ ಇಟ್ಕೊಂಡ್ರೆ ತಿನ್ನೋದಕ್ಕೆ ಆಗೋದಿಲ್ವಲ್ಲ, ಅದಕ್ಕೋಸ್ಕರ ಅನ್ನ ಅಂತಲೇ ಇಟ್ಕೊಳ್ಳಿ. ಅದು ಪೃಥ್ವಿ ತತ್ವ, ಆಹಾರ ಆಹಾರ. ಗೊತ್ತಾಯ್ತಾ? ಇದಕ್ಕಿಂತ ದೊಡ್ಡ ಯಾವುದು ಅಂದರೆ ಓ ಜಲ, ಜಲತತ್ವ. ಏಕೆ? ಅದರಿಂದ ತಾನೇ ಹುಟ್ಟೋದು, ಇದಕ್ಕೆ ಕಾರಣವಾದ್ದು. ಅದಕ್ಕೆ ಅಪ್ಪು ಅಂತಾರೆ, ಅಪ್ಪು. ಗೊತ್ತಾಯ್ತಲ್ಲ? ಅಪ್ಪೇ ಅನ್ನಕ್ಕಿಂತ ಹೆಚ್ಚಿನದು. ಯಾವಾಗ ಸುದೃಷ್ಟಿ ಆಗುವುದಿಲ್ಲವೋ ಆಗ ಪ್ರಾಣಿಗಳು ಅನ್ನವು ಕಡಿಮೆಯಾಗುವುದು ವ್ಯಾಧಿತವಾಗುತ್ತದೆ. ಅನ್ನಕ್ಕೆ ಕಾರಣವಾಗಿದೆ ಅಪ್ಪು. ಯಾವಾಗ ಸುದೃಷ್ಟಿ ಸಸ್ಯಗಳು ಹಿತವಾಗಿ ಇರುವ ಒಳ್ಳೆಯ ಮಳೆಯು ಆಗುವುದಿಲ್ಲವೋ ಆಗ ಪ್ರಾಣಿಗಳು ದುಃಖಿಗಳಾಗುತ್ತವೆ. ಏನು ಕಾರಣ ಅಂದರೆ ಹೇಳ್ತಾನೆ, ಈ ವರ್ಷದಲ್ಲಿ ನಮಗೆ ಅನ್ನವು ಕಡಿಮೆ ಆಗುವುದು, ಸ್ವಲ್ಪವೇ ಆಗುವುದು. ಇದಕ್ಕೆ ಬದಲು ಯಾವಾಗ ಸುರುಟಿ ಆಗುವುದೋ ಆಗ ಅನ್ನುವ ನಮಗೆ ಬೇಕಾದಷ್ಟು ಸಿಗುತ್ತೆ ಅಂತ ಪ್ರಾಣಿಗಳು ಆನಂದ ಪಡುತ್ತವೆ. ಅದರಿಂದ ಮೂರ್ತವಾದ ಅನ್ನವು ಅಪ್ಪಿನಿಂದ ಆಗಿರುವುದರಿಂದ, ನೀರಿನಿಂದ ಆಗಿರುವುದರಿಂದ ಅನ್ನಕ್ಕಿಂತಲೂ ದೊಡ್ಡದು. ಅಗ್ನೇರಾಪ ಅದ್ಭ್ಯ ಪೃಥ್ವಿ ಪೃಥ್ವಿಯ ಔಷಧ ಓಡದೀಭ್ಯೋ ಅನ್ನಂ ಅಂತ ತಾನೇ ಇರೋದು. ಅದಕ್ಕೋಸ್ಕರ ಇದಕ್ಕೂ ಅದು ಎಲ್ಲಿವರೆಗೆ ಆಗತಕ್ಕಂತೆ ಫಲಗಳನ್ನು ಹೇಳಿದೆ. ಅದಕ್ಕಿಂತ ದೊಡ್ಡದು ಇದೆಯಾ ತೇಜಸ್ಸು, ಇದಕ್ಕೆ ಕಾರಣವಾದ್ದು. ಗೊತ್ತಾ? ತೇಜಸ್ಸೇ ಅಪ್ಪಿಗಿಂತಲೂ ದೊಡ್ಡದು. ಏಕೆಂದರೆ ಅದು ಕಾರಣವಾಗಿದೆ. ಅಪ್ಪಿಗೆ ಕಾರಣವೆಂಬುದು ಹೇಗೆ? ಅಪ್ಪಿಗೆ ಕಾರಣ ನಾವೇ ಹೇಗೆ ತಿಳ್ಕೊಳ್ಳೋದು? ಇವಾಗ ಸುಮ್ಮನೆ ಪ್ರಮಾಣದಿಂದ ಅಲ್ಲಿ ಹೇಳಿಬಿಡ್ತು ತೇಜಸ್ಸಿಂದ ಅಪ್ಪು ಉಂಟಾಯಿತು ಅಂತ. ಇಲ್ಲಿ ನಾವು ಹೇಗೆ ತಿಳ್ಕೊಳ್ಳೋದು ಹೇಳ್ತಾರೆ? ತೇಜಸ್ಸು ಅಪ್ಪಿಗೆ ಕಾರಣವಾಗಿದೆಯಲ್ಲ, ಅದರಿಂದಲೇ ಅಯ್ಯೋ ತೇಜಸ್ಸು ವಾಯುವನ್ನು ಹಿಡಿದು ನಿಲ್ಲಿಸುತ್ತದೆ, ತನ್ನ ಸ್ವರೂಪದ ವಾಯುವನ್ನು ನಿಶ್ಚರಿಸಿ ಆಕಾರವನ್ನು ಆಕಾಶವನ್ನು ಅಭಿತಪಿಸುತ್ತದೆ. ಆಕಾಶವನ್ನು ಎಲ್ಲ ಕಡೆಯಲ್ಲೂ ವ್ಯಾಪಿಸಿಕೊಂಡು ಯಾವಾಗ ತಪಿಸುತ್ತದೆಯೋ ಆಗ ಲೌಕರು ಇಂತನವರು ಪಾ ಬಹಳ ಸಖಿ ಆಗಿದೆ, ಜಗತ್ತೆಲ್ಲವನ್ನೂ ಸಾಮಾನ್ಯವಾಗಿ ಕಾಯಿಸುತ್ತಿದೆ, ದೇಹಗಳನ್ನು ಬಹಳ ಸುಡುತ್ತಿದೆ
ಆದ್ದರಿಂದ ಅವಳೆ ಆಗಿಯೇ ತೀರುವುದು ಅಂತಾರೆ. ನೋಡಿ, ಮಳೆ ಬರೋದನ್ನ ಹ್ಯಾ ಕಂಡು ಹಿಡ್ಕೋತಾರೆ ಅಂದರೆ ಮಳೆಗೆ ಕಾರಣವಾಗಿರ್ತಕ್ಕಂಥ ತೇಜಸ್ಸು. ತುಂಬ ಸೆಕೆ ಆಗ್ತಾ ಇದೆಯಪ್ಪ, ತುಂಬ ಸೆಕೆ, ಏನಲ್ಲಿ ವಾಯು ಚಲಿಸ್ತಲೇ ಇಲ್ಲ, ಹಿಡಿದಿಟ್ಬಿಟ್ಟಿದೆ ವಾಯುವನ್ನು, ಸ್ವಲ್ಪನೂ ಗಾಳಿ ಬೀಸ್ತಾ ಇಲ್ಲ. ಗೊತ್ತಾ, ಆಕಾಶ ಕೂಡ ಎಲ್ಲ ಬರೀ ಬಿಸಿನೇ ಆಗ್ಬಿಟ್ಟಿದೆ ಎಲ್ಲ ಕಡೆ. ಆದ್ದರಿಂದ ಮಳೆ ಬಂದೇ ಬರುತ್ತೆ ಅಂತಾರಲ್ಲ, ಅಲ್ಲಿಗೆ ಮಳೆಗೆ ಕಾರಣವಾಗಿರೋ ತೇಜಸ್ಸು ಅಂತಾಯ್ತೋ ಇಲ್ವೋ? ಅಲ್ಲಿ ಶಾಸ್ತ್ರ ಪ್ರಮಾಣದಿಂದ ಗೊತ್ತಾಯ್ತು. ಇಲ್ಲಿ ಖುದ್ದಾಗಿ ನಾವೇ ನೋಡಿ ಅರ್ಥ ಮಾಡ್ಕೋಬಹುದು ಅನ್ನೋಂಥ ಕಾರಣ ಕೊಟ್ಟಿದ್ದಾರೆ. ಗೊತ್ತಾಗ್ತಾ ಇದೆಲ್ಲ. ಹೌದು ಹೌದು, ಅದೇ ಆ ಕಾರಣ ಅಂತ ಹೇಳ್ಕೊಂಡು ಬಂದು ಇಲ್ಲಿ ತನಕ ತಗೊಂಡ್ಬಂದಿದ್ದಾರೆ. ಗೊತ್ತಾಯ್ತಾ? ಆದ್ದರಿಂದ ತೇಜಸ್ಸೇ ಮೊದಲು ಎದ್ದು ಕಾಣಿಸ್ಕೊಂಡು, ಬಳಿಕ ಅಪ್ಪನ್ನು ಸೃಷ್ಟಿಸಿದೆಯೇ, ಅಪ್ಪನ್ನು ಸೃಷ್ಟಿಸಿದಾದ್ದರಿಂದ ತೇಜಸ್ಸು ಅಪ್ಪಿಗಿಂತ ಹೆಚ್ಚಿನದು. ಮತ್ತು ಏನೆಂದರೆ ಆ ತೇಜಸ್ಸೇ ಗುಡುಗಿನ ರೂಪದ ಮಳೆಗೆ ಕಾರಣವಾಗಿರುತ್ತದೆ. ಮೇಲ್ಗಡೆ ಹೋಗುವ ಮೇಲಕ್ಕೆ ಹರಿಯುವ ಮಿಂಚುಗಳಿಂದಲೂ ಬೇರೆ ಮಿಂಚುಗಳಿಂದಲೂ ಗುಡುಗುಗಳು ಗುಡುಗು ಶಬ್ದವಾಗುತ್ತವೆ. ಆದರೆ ಅದನ್ನು ಕಂಡು ಲೋಕಿಯವರು ಹೇಳ್ತಾರೆ, ಓ ಮಿಂಚ್ತಾ ಇದೆಯಪ್ಪ, ಗುಡುಗ್ತಾ ಇದೆ, ಮಳೆ ಆಗೇ ಆಗುತ್ತೆ ಅಂತ ಹೇಳ್ತಾರೆ. ಇದಕ್ಕೇನು ಫಲ? ಆಯಾ ಲೋಕಗಳ ಪ್ರಾಪ್ತಿ. ಅದಕ್ಕಿಂತ ದೊಡ್ಡದಿದೆಯೇ? ಇದೆ, ಆಕಾಶವೇ ಅದಕ್ಕಿಂತ ದೊಡ್ಡದು. ಆಕಾಶವು ತೇಜಸ್ಸಿಗಿಂತ ಅತಿ ಚೆನ್ನದು. ಏಕೆಂದರೆ ವಾಯುಸಹಿತವಾದ ತೇಜಸ್ಸಿಗೂ ಆಕಾಶವೂ ಕಾರಣವಾಗಿರುತ್ತದೆ. ಇಲ್ಲಿ ವಾಯುವನ್ನು ಹಾರಿಸಿದೆ, ಅದಕ್ಕೋಸ್ಕರ ವಾಯುವನ್ನು ಸೇರಿಸ್ಕೊಳ್ಳಿ ಇಲ್ಲಿ. ಅದರಿಂದ ತೇಜಸ್ಸಿನ ಜೊತೆಯಲ್ಲೇ ವಾಯುವಿನ ಹೇಳಿರ್ತಾರೆ. ಕಾರಣವಲ್ಲವೇ ಲೋಕದಲ್ಲಿ ಕಾರ್ಯಕ್ಕಿಂತ ಹೆಚ್ಚಿನ ತಿಳ್ಕೊಂಡಿರುತ್ತದೆ. ಉದಾಹರಣೆಗೆ ಗಡಿಗೆಯ ಮುಂತಾದವುಗಳಿಂತಲೂ ಮಣ್ಣು ಹೆಚ್ಚಿನದು. ಹಾಗೆಯೇ ಆಕಾಶವು ವಾಯುಸಹಿತವಾಗಿ ತೇಜಸ್ಸಿಗೆ ಕಾರಣವಾದ್ದರಿಂದ ಅದಕ್ಕಿಂತಲೂ ಹೆಚ್ಚಿನದು. ವಾಯು ತೇಜಸ್ಸುಗಳು ಎರಡೂ ಹೆಚ್ಚಿನದು ಅಲ್ಲ. ಓ, ಹೇಗೆಂದರೆ ಆಕಾಶದಲ್ಲೇ ತೇಜೋರೂಪ ಸೂರ್ಯಚಂದ್ರಿಬ್ಬರೂ ಇರುತ್ತಾರೆ. ಮಿಂಚು ನಕ್ಷತ್ರಗಳು ಅಗ್ನಿ ಎಂಬ ತೇಜೋರೂಪಗಳು ಆಕಾಶದೊಳಗೆ ಇವೆ. ಯಾವುದು ಯಾವುದಕ್ಕಿಂತ ಒಳಗೆ ಇರುತ್ತದೆಯೋ ಅದು ಅಲ್ಪ. ಆಕಾಶ ತುಂಬ ದೊಡ್ಡದು, ಎಲ್ಲ ಕಡೆನೂ ಇದೆ. ಅದಕ್ಕೆ ನಾನು ಹೇಳಿದ್ದು ನಿಮ್ಗೆ ಏನಕ್ಕೆ ಜ್ಞಾಪಕ ಇದೆಯಾ? ಪಂಚೀಕರಣ ಆಗೋಕೆ ಹೇಳಿದ್ದೆ ನೋಡಿ, ಆಕಾಶಕ್ಕೆ ಲಿಮಿಟ್ ಇಲ್ಲ, ಎಲ್ಲ ಕಡೆ ವ್ಯಾಪಿಸಿ. ಶಬ್ದದನ್ನು ಮಾತ್ರೆಗೆ ಆಕಾಶ, ಶಬ್ದದನ್ನು ಮಾತ್ರೆ ಎಲ್ಲ ಕಡೆ ವ್ಯಾಪಿಸಿ. ಅದಕ್ಕಿಂತ ಅಲ್ಪದ್ದು ಸ್ಪರ್ಶದನ್ನು ಮಾತ್ರ, ಅದರ ಒಳಗಡೆ ಇದೆ, ಅದರೊಳಗಡೆ ಇದೆ, ಅದರೊಳಗಡೆ ಅದರೊಳಗಡೆ ಹೇಳಿದ ಜ್ಞಾಪಕ ಇದೆಯಾ? ಅದಕ್ಕೋಸ್ಕರ ಏನಾಗುತ್ತೆ, ಮುಂಚೆ ಆಕಾಶವನ್ನು ಶಬ್ದ ಸ್ಪರ್ಶ ಅಂತ ಆಕ್ಟಿವೇಟ್ ಮಾಡಿದಾಗ ಆಕಾಶ ಮುಕ್ತವಾಗುತ್ತೆ. ಹಿರಣ್ಯಗರ್ಭನು ತನ್ನ ಬುದ್ಧಿಯಿಂದ ಶಬ್ದ ತನ್ಮಾತ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾನೆ, ಆವಾಗ ಆಕಾಶ ಉತ್ಪತ್ತಿ ಆಗುತ್ತೆ. ಅದಾದಮೇಲೆ ಸ್ಪರ್ಶ ತನ್ಮಾತ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾನೆ. ಆಕಾಶದ ಒಳಗೆ ತಾನೇ ಇದೆ ಅದು. ಆದ್ದರಿಂದ ಆಕಾಶದ ಗುಣವೂ ಬರುತ್ತೆ, ಸ್ಪರ್ಶ ಗುಣವೂ ಬರುತ್ತೆ. ನಿಮ್ಗೆ ಗೊತ್ತಾಗ್ತಾಯಿದೆಯಾ? ಹಾಗೇನೆ ಓ ತೇಜಸ್ಸಿನಲ್ಲಿ ಮೂರು ಗುಣಗಳು ಬರುತ್ತೆ, ಆಮೇಲೆ ಜಲದಲ್ಲಿ ನಾಲ್ಕು, ಪೃಥ್ವಿಯಲ್ಲಿ ಐದು ಬರುತ್ತೆ. ಅದರಿಂದ ಒಂದಕ್ಕಿಂತ ಒಂದು ಹೆಚ್ಚಿನದು ಅಂತ ಹೇಳಿದೆಯಲ್ಲ ಅರ್ಥದಲ್ಲಿ, ಅದರಲ್ಲೇ ಇದೆಲ್ಲ ಅಡಕವಾಗಿದೆ. ಆದ್ದರಿಂದ ಅದು ದೊಡ್ಡದು. ಮತ್ತು ಆಕಾಶದಲ್ಲಿ ಒಬ್ಬನು ಅವನು ಇನ್ನೊಬ್ಬನು ಕರೆಯುತ್ತಾನೆ, ಕರೆದಾಗ ಇನ್ನೊಬ್ಬನು ಆಕಾಶದಲ್ಲೇ ಕೇಳುತ್ತಾನೆ. ಒಬ್ಬನು ಹೇಳಿದ ಶಬ್ದ ಇನ್ನೊಬ್ಬನು ಪ್ರತಿಫಲನವಾಗುವುದು ಆಕಾಶದಲ್ಲಿಯೇ. ಆಕಾಶದಲ್ಲಿಯೇ ರತನಾಗಿರುತ್ತಾನೆ ಪ್ರತಿಯೊಬ್ಬನು ಮತ್ತೊಂದೆಡೆ ಕ್ರೀಡಿಸುತ್ತಾನೆ. ನೋಡಿ,
ಶಬ್ದ ಅನ್ನೋದು ಆಕಾಶದಿಂದಲೇ ಬರ್ತಾ ಇದೆ. ಇವಾಗ ನಿಮ್ಗನ್ಸುತ್ತೆ ಶಬ್ದ ಆಕಾಶದಿಂದ ಬರ್ತಾ ಇದೆ ಅಂತ ಹೇಳಬೇಕಾದ್ರೆ, ಇಲ್ಲಿ ಆಕಾಶದಿಂದ ಕೇಳ್ತಾನೆ ಆಕಾಶದಿಂದ ಕೇಳ್ತಾನೆ ಅಂತಿದೆ. ಶಬ್ದ ಬರ್ತಾ ಇರೋದು ನಾವು ಕೇಳ್ತಾ ಇರೋದು ಆಕಾಶದಿಂದಲೇ. ಆದರೆ ವಾಯು ಅನ್ನೋದು ಏನಿದ್ರು ಮೀಡಿಯಮ್ಮು. ಇದೆಲ್ಲ ನಿಮಗೊಂದು ಸ್ವಲ್ಪ ಸ್ಕೂಲ್ ಸೈನ್ಸ್ನಲ್ಲಿ ಗೊತ್ತೇ ಇದೆ, ಗೊತ್ತಾನೆ? ಮೀಡಿಯಮ್ ಇಲ್ಲದೆ ನಮಗೆ ಕೇಳಿಸಲ್ಲ. ಅರ್ಥ ಆಗ್ತಾ ಇದ್ದಾರೆ? ಆದ್ದರಿಂದ ಇದನ್ನು ಆಡಿಯೋಸ್ ಅಂತಾರೆ. ಆಮೇಲೆ ಅದನ್ನು ವಾಯು ಜೊತೆ ಕನೆಕ್ಟ್ ಆದಮೇಲೆ ನಾವು ಅದನ್ನು ಕೇಳ್ಬೋದು. ಆದರೆ ಕೇಳ್ತಾ ಇರೋದು ನಿಜವಾಗ್ಲೂ ಅದೇ ಮುಂಚೆ ಎಲ್ಲಿತ್ತು ಅದನ್ನೇ ನಾವು ಕೇಳ್ತಾ ಇರೋದು, ಗೊತ್ತಾಗ್ತಾ ಇಲ್ಲ? ಆದ್ದರಿಂದ ಆಕಾಶದ ಅಂತ ಹೇಳಿದ್ದೇನೆ. ಆಕಾಶದಲ್ಲಿ ಹುಟ್ಟುತ್ತಾರೆ, ಮೂರ್ತ ದ್ರವ್ಯದ ಆಶ್ರಯದಲ್ಲ. ಎಲ್ಲವೂ ಆಕಾಶದಲ್ಲಿ ಅಡಕವಾಗಿದೆ. ಆಕಾಶಕ್ಕಿರುವ ಲಕ್ಷಣ ಏನು? ಶಬ್ದಗುಣ ಮತ್ತು ಅವಕಾಶದಾಯಿತ್ವ. ಮುಂದೆ ಹುಟ್ಟತಕ್ಕಂತಹ ಎಲ್ಲಕ್ಕೂ ಅವಕಾಶ ಕೊಡ್ತಕ್ಕಂಥದ್ದು. ಗೊತ್ತಾಯ್ತಾ? ಹಾ, ಮೂರ್ತ ಅಂದರೆ ಕಣ್ಣಿಗೆ ಕಾಣಿಸೋದು. ಆಕಾಶವಾಯು ಕಣ್ಣಿಗೆ ಕಾಣಿಸಲ್ಲ, ಅಮೂರ್ತ. ತೇಜಸ್ಸು ಅಪ್ಪು ಪೃಥ್ವಿ ಇದೆಯಲ್ಲ, ಇದು ಕಾಣಿಸುತ್ತೆ, ಇದು ಮೂರ್ತ. ಮೂರ್ತ ಮೂರ್ತ ನಿತ್ಯ ತೃಪ್ತ ಮುನಿಮಾರ್ ಸಂಸಿಕ ಧೃತಾಸನದಲ್ಲಿ ಬರ್ತಲ್ಲ ಅದು. ಗೊತ್ತಾಯ್ತಾ? ಆಕಾಶದಲ್ಲಿ ಹುಟ್ಟುತ್ತಾರೆ, ಮೂರ್ತದ ಆಶ್ರಯದಲ್ಲ, ಮತ್ತು ಆಕಾಶದ ಕಡೆಗೆ ಮೊಳಕೆ ಮುಂತಾದದ್ದು ಬೆಳೆಯುತ್ತದೆ. ಅದಕ್ಕೆ ಪ್ರಥಮವಾಗಿ ಬೆಳೆಯುತ್ತಿಲ್ಲ, ಏನು ಬೆಳೆದ್ರೂ ಆಕಾಶದ ಕಡೆಗೇನೆ ಬೆಳೀತಲ್ಲ. ಗೊತ್ತಾಯ್ತಾ? ಆದ್ದರಿಂದ ಆಕಾಶವನ್ನು ಉಪಾಸನೆ ಮಾಡು. ಹಾಂ, ಯಾವುದಕ್ಕೆ? ಮೊಳಕೆಗಳು ಎಲ್ಲ ಏನೇನು ಬೆಳಿಬೇಕೋ ಅದೆಲ್ಲ ಮೊಳಕೆಗಳು ಬೆಳೆಯುತ್ತೆ. ಹಾಂ, ಇಲ್ಲ, ಊರ್ಧ್ವಮುಖಿ ಯಾಕೆ ಬೆಳೀತೆ ಅಂತಲ್ಲ, ನೋಟಿಸ್ ಮಾಡಿರೋದು. ಆಕಾಶಗಡೆ ಮೊಳಕೆ ಮುಂಟಾದ್ದು ಹುಟ್ಟಿದ್ದು ಬೆಳೆಯುತ್ತದೆ, ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಪ್ರತಿಲೋಭವಾಗಿ ಬೆಳೆಯುವುದಿಲ್ಲ. ಆದ್ದರಿಂದ ಆಕಾಶವನ್ನು ಉಪಾಸನೆ ಮಾಡು. ಅದೇ ಮಂತ್ರ, ಮಂತ್ರಾರ್ಥ ಎಷ್ಟಿದೆಯೋ ಅಷ್ಟೇ. ಅದಕ್ಕೆ ನಾನು ಹೇಳಿದ್ದು, ಈ ಉಪಾಸನೆ ವಿಷಯದಲ್ಲಿ ಕ್ರಾಸ್ ಕ್ವಶ್ಚನಿಂಗ್ಗೆ ಅವಕಾಶ ಇಲ್ಲ. ಯಾಕೆಂದರೆ ಇದೊಂದು ಸಪೋರ್ಟ್, ಇದು ಚಿಂತನೆ ಮಾಡೋದಕ್ಕೊಂದು ಸಪೋರ್ಟು. ಇವಾಗ ನಿಮಗೆ ದೃಷ್ಟ ಹೇಳ್ತೀನಿ ನೋಡಿ. ಇವಾಗ ಧ್ಯಾನ ಶ್ಲೋಕ ಇರುತ್ತೆ, ಧ್ಯಾನ ಶ್ಲೋಕದಲ್ಲಿ ಓ ಆ ಶೇಪ್ನಲ್ಲಿರೋ ದೇವತೆ ಇದೆಯಾ, ಎಲ್ಲಿದೆ ಅಂತ ಕೇಳಬಾರ್ದು. ಗೊತ್ತಾಯ್ತಾ? ಅವ್ ಶಿವನು ಹೀಗೆ ನಿಂತಾನೆ, ಹಾಗೆ ನಿಂತಾನೆ ಅಂದರೆ, ವಿಷ್ಣು ಹೀಗಿದ್ದಾನೆ ಅಂದರೆ ಏನು, ಯಾವಾಗಲೂ ಅದೇ ಹಳದಿ ಪಂಚನೆ ಉಟ್ಕೊಂಡಿರ್ತಾನಾ, ಅದು ಇದು ಹಾಗಲ್ಲ ಕೇಳಬಾರ್ದು. ಯಾಕೆಂದರೆ ನಮ್ಮ ಧ್ಯಾನಕ್ಕೋಸ್ಕರ ಇಟ್ಕೊಂಡಿರ್ತಕ್ಕಂಥ ಒಂದು ಶಾಸ್ತ್ರ ಕೊಟ್ಟಿರೋ ಒಂದು ಆಲಂಬನ, ಸಪೋರ್ಟು, ಅದನ್ನು ಹಾಗೆ ಇಟ್ಕೊಳ್ಬೇಕು. ಗೊತ್ತಾಯ್ತಾ? ಅವನು ಯಾವಾಗಲೂ ಹೀಗೆ ಇರ್ತಾನೆ ಅಂತನೋ ಅರ್ಥದಲ್ಲಿ ತೊಗೊಳ್ಬಾರ್ದು ಅದನ್ನು. ಹಾಗೆ ನೋಡೋಕ್ಕೋದ್ರೆ ಅವನು ಮೂರ್ತವಲ್ವೇ ಅಲ್ಲ. ಗೊತ್ತಾಯ್ತಾ? ಅದು ಮೂರ್ತವಾಗೋ ಸಾಮರ್ಥ್ಯ ಇದೆ, ತೋರ್ಕೋಬಹುದು, ಆದರೆ ಅವನೇ ಮೂರ್ತವಲ್ಲ. ಗೊತ್ತಾಗ್ತಾ ಇದೆಯಾ? ಇವಾಗ ನೋಡಿ, ಮೂರ್ತವಾಗಿರೋದಕ್ಕೆಲ್ಲ ಅವನ ಕಾರಣ, ಅಮೂರ್ತವಾಗಿರೋದಕ್ಕೂ ಅವನ ಕಾರಣ. ಗೊತ್ತಾಗಲಿಲ್ವೇ? ಆದ್ದರಿಂದ ಅವನಲ್ಲಿ ಈ ಥರದ್ದೊಂದು ಇರೋದೇ ಇಲ್ಲ. ನಮ್ಮ ಧ್ಯಾನಕ್ಕೆ ಅನುಕೂಲವಾಗಿ ಹೇಳ್ಬಿಡ್ತಾರೆ. ಆದರೆ ಇಲ್ಲಿ ತುಂಬ ಕ್ರಾಸ್ ಕ್ವಶನ್ ಮಾಡಬಾರ್ದು, ಸಪೋರ್ಟ್ ಅಂತ ಇಟ್ಕೊಂಡು ಮಾಡ್ತಾ ಇರಬೇಕು. ಇದಕ್ಕಿಂತ ಹೆಚ್ಚಿನಾಗಿರೋದು ಇದೆಯಾ? ಇದೇ ಸ್ಮರವೇ ಆಕಾಶಕ್ಕಿಂತ ಹೆಚ್ಚಿನದು. ಸ್ಮರ ಅಂದ್ರೇನು? ನೆನಪಿಗೆ ತಂದುಕೊಳ್ಳುವ ಅಂತಃಕರಣ ಧರ್ಮವು. ಗೊತ್ತಾಯ್ತಾ? ಅದು ಆಕಾಶಕ್ಕಿಂತ ಹೆಚ್ಚಿನದು. ಅಲ್ಲಿ ಚಿತ್ತ ಅಂತ ತಗೊಂಡ್ರು, ಚಿತ್ತ ಅಂದಾಗ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಅಂತ ಹೇಳಿದ್ರು. ಇಲ್ಲಿ ಸ್ಮರ ಅಂತಿದೆ,
ನೆನಪಿಗೆ ತಂದ್ಕೊಳ್ಳೋದು. ಸಾಧಾರಣ ನೆನಪಿಗೆ ತಂದ್ಕೊಳ್ಳೋದನ್ನ ಚಿತ್ತ ಅಂತ ಹೇಳ್ತೀವಿ ಅಲ್ವೇನಪ್ಪ, ಧಾರಣಾತ್ಮಕಂ ಚಿತ್ತಂ ಅಂತ ಅಲ್ಲ. ಹಾಗೆ ಹೇಳಿರೋದ್ರಿಂದ ಸ್ಮಾರಕ್ಕೆ ಇಲ್ಲಿ ತೊಗೊಂಡು ಬಂದಿದ್ದಾರೆ. ಇವಾಗ ನಿಮ್ಗೆ ಗೊತ್ತಾಯ್ತಾನೆ ಹೇಳಿದ್ದು, ಇಲ್ಲಿ ಒಂದೊಂದಕ್ಕೂ ಕ್ರಾಸ್ ಕ್ವೆಶ್ಚನ್ ಮಾಡಬಾರ್ದು ಅಂತ ಹೇಳಿದ್ದು ಗೊತ್ತಾಯ್ತಾ ನಿಮ್ಗೆ? ಇವಾಗ ಇಲ್ಲಿ ಅರ್ಥದಲ್ಲಿ ಹೇಳಿದೆ ಗೊತ್ತಾಯ್ತಾ. ಇಲ್ಲಿ ಸ್ಮರವು ಎಂದರೆ ನೆನಪಿಗೆ ತಂದುಕೊಳ್ಳುವ ಅಂತಃಕರಣ ಧರ್ಮ, ಅದು ಆಕಾಶಕ್ಕಿಂತ ಹೆಚ್ಚಿನದು. ಏಕೆಂದರೆ ಸ್ಮರಿಸುವವನಿಗೆ ಸ್ಮರಣೆ ಇದ್ದಿರಲ್ವೇ ಆಕಾಶ ಮುಂತಾದ್ದೆಲ್ಲವೂ ಸಾರ್ಥಕವಾಗುವುದು, ಅವೆಲ್ಲ ಭೋಗ್ಯವಾಗುತ್ತೆ. ಸ್ಮರಣೆ ಇರಬೇಕು. ಏನು ಸ್ಮರಣೆ ಅಂದರೆ ಅದರಿಂದ ಹೀಗಾಗುತ್ತೆ, ಇದರಿಂದ ಹೀಗಾಗುತ್ತೆ ಗೊತ್ತಿದ್ದರೆ ಅವನು ಅವಾಗ ಅದನ್ನು ಉಪಯೋಗ ಮಾಡಿಕೊಳ್ತಾನೆ ಆಕಾಶಾದಿಗಳನ್ನ. ಅದೇ ಮರೆತು ಹೋಗ್ಬಿಟ್ರೆ ಏನು ಮಾಡ್ತಾನೆ ಅವನು? ಆದ್ದರಿಂದ ಸ್ಮರಣೆ ಅನ್ನೋದು ಅದಕ್ಕಿಂತಲೂ ಹೆಚ್ಚದು. ಸ್ಮರಣೆ ಇಲ್ಲದಿದ್ದರೆ ಏನು ಅವನು ಭೋಗ್ಯವೇ ಇಲ್ಲ, ಏನೂ ಇಲ್ಲ. ಸ್ಮೃತಿ ಇಲ್ಲ ಆಕಾಶಾದಿಗಳು ಇರೋ ನಿಶ್ಚಯ ಕೂಡ ಆಗಲಾರ್ದು. ಆದ್ದರಿಂದ ಸ್ಮರಣೆ ಆಕಾಶಕ್ಕಿಂತ ಹೆಚ್ಚಿನದು. ಲೋಕದಲ್ಲಿ ಸ್ಮರಣೆ ಹೆಚ್ಚುಗಾರಿಕೆ ಕಂಡುಬರುತ್ತದೆಯಲ್ವೇ? ಒಂದೇ ಕಡೆಯಲ್ಲಿ ಬಲಮಂದಿ ಒಟ್ಟು ಸೇರಿ ಕುಳಿತಿದ್ದರು. ಅದರಲ್ಲಿ ಅವರು ಅಲ್ಲಿ ಕುಳಿತಿದ್ದು ಒಬ್ಬರ ಮಾತನ್ನು ಕೂಡ ಸ್ಮರಿಸಿಕೊಳ್ಳದೆ ಇರುತ್ತಾರಾದರೆ ಅವ್ರಿಗೆ ಯಾವ ಶಬ್ದವೂ ಕೇಳಿಸಲೇಯಾರದು. ಮಂತವೇನು ಸ್ಮರಿಸಿಕೊಂಡರೆ ಆಗ ಮನನ ಮಾಡಿ ಯಾರು? ಯಾವ ವಿಷಯವನ್ನು ಮನನ ಮಾಡ್ತಾರೆ? ಬಲ ಅಂದ್ರ ಸ್ಮರ ಅಂದ್ರೆ ಇಲ್ಲಿ ಮನನ ಮಾಡೋದು ಅಂತ ಅಷ್ಟೇ. ಇಲ್ಲಿ ಮನಸ್ಸು ಮನಸ್ಸೇ ಬರುತ್ತೆ, ಅಲ್ಲಿರೋದ ಮನಸ್ಸೇ. ಇಲ್ಲಿ ಸ್ಮರಣೆ ಅನ್ನೋದನ್ನ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದಲ್ಲ ಇಲ್ಲೆಲ್ಲ ಉಪಾಸನ ವಿಷಯದಲ್ಲಿ ಇಷ್ಟೊಂದು ಕ್ರಾಸ್ ಕ್ವಶನ್ ಮಾಡಬಾರ್ದು. ದೃಷ್ಟಾಂತ ಎಲ್ಲ ಹೇಳಿದ್ದೀನಲ್ಲಪ್ಪ ನಿಮಗೆ. ಇವಾಗ ಇವಾಗ ಅವರು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದರೆ, ಅದನ್ನು ಮನನ ಮಾಡಬೇಕಾಗಿದ್ದರೆ ಅದರ ಬಗ್ಗೆ ಕೇಳಿಸ್ಕೊಂಡಿರ್ತಾನೆ ಮನನ ಮಾಡೋದು. ಆದ್ದರಿಂದ ಮಂತವೇನು ಸ್ಮರಿಸಿಕೊಂಡ್ರೆ ಮಾಡ್ತಾರೆ. ಸ್ಮೃತಿ ಇಲ್ಲದಿದ್ದರಿಂದ ಮನನ ಮಾಡಲಾರರು, ಅರಿತುಕೊಳ್ಳಲಾರರು. ಯಾವಾಗಲೂ ಮಂತವ್ಯವನ್ನು ವಿಜ್ಞಾತವ್ಯವನ್ನು ಶ್ರೋತವ್ಯವನ್ನು ಸ್ಮರಿಸವರೋ ಆಗ ಕೇಳಿಯಾರೋ ಮನನ ಮಾಡಿಯಾರೋ ಅರಿತಾರು. ಅದು ಸ್ಮರಿಸ್ಕೊಳ್ತಾ ಇದ್ದರೆ ಅವಾಗ ಕೇಳ್ತಾರೆ, ಸ್ಮರಿಸ್ಕೊಳ್ತಾ ಇದ್ದರೆ ಮನನ ಮಾಡ್ತಾರೆ, ಸ್ಮರಿಸ್ಕೊಳ್ತಾ ಇದ್ದರೆ ತಿಳ್ಕೊಳ್ತಾರೆ. ಆದರೆ ಇವೆಲ್ಲಕ್ಕಿಂತಲೂ ಸ್ಮರ ಅನ್ನೋದು, ಸ್ಮೃತಿ ಅನ್ನೋದು ದೊಡ್ಡದು ಗೊತ್ತಾಯ್ತಾ. ಆದ್ದರಿಂದ ಇಲ್ಲಿ ಏನಪ್ಪ ಯಾವುದು ಸ್ಮರ, ಸ್ಮರ ಸ್ಮೃತಿ ಎಲ್ಲ ಒಂದು ಗೊತ್ತಾಯ್ತಾ. ಸ್ಮರ ನೆನಪಿಗೆ ತಂದ್ಕೊಳ್ಳೋದು ಅಂತ ಗೊತ್ತಾಯ್ತಾ. ಇವಾಗ ನಾವು ಅದನ್ನು ಸ್ಮರಿಸ್ಕೊಳ್ತಾನೆ ಇದ್ದರೆ ಮಾಡೋಕ್ಕಾಗಲ್ಲ. ಅದರಿಂದೇನು ಗೊತ್ತೇನೋ, ಸ್ಮರಿಸ್ಕೊಳ್ತಾ ಸ್ಮರಿಸ್ಕೊಳ್ತಾ ಸ್ಮರಣೆ ಜಾಸ್ತಿ ಆಗುತ್ತೆ. ಸ್ಮರಣೆ ಜಾಸ್ತಿ ಆಗ್ತಾ ಆಗ್ತಾ ಇನ್ನೂ ಚೆನ್ನಾಗಿ ಮನನ ಮಾಡಿ ಮನನ ಮಾಡೋದನ್ನು ಸ್ಮೃತಿ ಹೆಚ್ಚುತ್ತೆ. ಆವಾಗಲೇ ನಾನು ತಿಳ್ಕೊಳ್ಳೋಕ್ಕಾಗೋದು. ನೋಡಿ ಎಷ್ಟೋ ವಿಷಯಗಳು ನಿಮ್ಗೆ ಆಶ್ಚರ್ಯವಾಗುತ್ತೆ, ತುಂಬ ಕಾಲ ಮನನ ಮಾಡಿದ್ಮೇಲೆ ಗೊತ್ತಾಗುತ್ತೆ. ತುಂಬ ಕಾಲ ಮನನ ಮಾಡೋದು ನಿಮಗೆ ಆಶ್ಚರ್ಯವಾಗುತ್ತೆ. ಓ ಅದು ಹೇಗಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಓ ದೊಡ್ಡ ದೊಡ್ಡ ವಿಜ್ಞಾನಿಗಳು ಏನು ಗೊತ್ತಾ, ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ತಾರೆ ಹಾಗಲು ರಾತ್ರಿ ಅದೇ ಚಿಂತೆ. ನಿದ್ದೆ ಬಂದ್ಬಿಟ್ಟಿರುತ್ತೆ, ಅವ್ರಿಗೆ ಮುಂಚೆ ಏನೋ ಒಂದು ಐಡಿಯಾ ಬರುತ್ತೆ, ಎದ್ದು ಕೂತ್ಕೊಂಡ್ತಾರೆ ಅದನ್ನು ಬರೆದಿರ್ತಾರೆ. ಆಮೇಲೆ ನೋಡಿದ್ರೆ ಅಯ್ಯೋ ತಪ್ಪು ಅನಿಸುತ್ತೆ, ತೆಗೆದಾಕ್ತಾರೆ, ಆಗ್ತಲೇ ಇರುತ್ತೆ. ಒಬ್ಬನಿಗಂತೂ ಅವಾಗ ಏನಾಗಿದೆ ಒಂದ್ಸಲ ಎಲ್ಲ ಆಯಿತು ಅಂತ ಬಿಟ್ಬಿಟ್ಟಿದ್ದಾನೆ. ರೋಡ್ ಕ್ರಾಸ್ ಮಾಡೋಕ್ಕೆ ಅಂತ ನಿಂತಿದ್ದಾನೆ, ಅಲ್ಲಿ ಬಸ್ ಬರುತ್ತೆ ಅದಾದಮೇಲೆ ಹೋಗೋದು ಅಂತ. ಇದಕ್ಕಿದಾಗೆ ಜ್ಞಾಪಕ ಬಂದಿರ್ತವ್ರು, ಅವ್ರ ಸೊಲ್ಯೂಷನ್ ಗೊತ್ತಾಗೋಯ್ತು ಅವ್ರಿಗೆ. ಅವ್ನು ಮುಂದಕ್ಕೆ ಹೋಗಲೇ ಇಲ್ಲ, ಸೀದಾ ವಾಪಸ್ ಬಂದುಬಿಟ್ಟ. ವಾಪಸ್ ಬಂದು ಅವನು ಏನೇನು ಬರಿಬೇಕೋ ಅಲ್ಲ ಬರ್ದಾಕ್ಬಿಟ್ಟ. ಹೇಗೆ ಗೊತ್ತಾಗುತ್ತಿದು? ಇಷ್ಟು ಪ್ರಯತ್ನ ಪಟ್ಟರು ಗೊತ್ತಾಗಿರಲಿಲ್ವಲ್ಲ,
ಇವಾಗ ಪ್ರಯತ್ನ ಮಾಡ್ದೇನೆ ತಕ್ಷಣ ಗೊತ್ತಾಗ್ತಾ ಇದೆಯಲ್ಲ, ಯಾಕೆ ಗೊತ್ತಾಯ್ತು ಅದಕ್ಕೆ ಹೇಳು. ಸರಿ, ಅದ್ರ ಬಗ್ಗೆ ನಾನು ಸ್ಮರಿಸ್ತಾ ಇದ್ದ, ಇವಾಗ ಏನೂ ಆಗಲ್ಲ ಅಂತ ಬಿಟ್ಟು ಬಿಟ್ಟ, ಆದರೂ ಹಿಂಗಾಗಿದೆ. ಅದಕ್ಕೆ ಅದನ್ನೇನೋ ಹೇಳಿ ನೆನಪಂದರೆ, ಇಲ್ಲೇ ಭಗವಂತನ ಕೈವಾಡ ಇರೋದು. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿರ್ ಜ್ಞಾನ ಅಪೋಹನಂಚ. ನಾನು ಹೃದಯದೊಳಗೆ ಇದ್ಕೊಂಡು ಏನು ಮಾಡ್ತಾ ಇದ್ದೀನಿ ಗೊತ್ತು, ಎಲ್ರಿಗೂ ಜ್ಞಾಪಕ ಮಾಡಿಕೊಡೋದು ನಾನೇ, ತಿಳಿಸೋದು ನಾನೇ, ಜ್ಞಾಪಕ ಮಾಡಿಕೊಡೋದು ನಾನೇ, ಮರೆಸೋನು ನಾನೇ. ನಿಮ್ಗೆ ಗೊತ್ತಾಯ್ತಾ, ಯಾವುದೋ ಒಂದು ವಿಷಯ ಅರ್ಥವಾಗೋದು ಇವನ ಕೃಪೆಯಿಂದ. ಅಂದರೆ ಇದಕ್ಕೇನು ಗೊತ್ತಾ ಅರ್ಥ, ನಾವು ಪರಿಶ್ರಮ ಹಾಕ್ತೀವಲ್ಲ, ಹಾಕಿರೋ ಪರಿಶ್ರಮಕ್ಕೆ ಫಲ ಕೊಡೋ ನಾವು ಪರಮಾತ್ಮನೇ. ಫಲ ನಾವೇ ತಗೊಳ್ಳೋರಲ್ಲ. ಹಾಗೆ ಸುಮ್ಮನೆ ನಾನು ಮಾಡ್ತಾ ಇರೋ, ನಾನು ಪ್ರಯತ್ನ ಮಾಡ್ತಾ ಇರಬೇಕು, ಫಲ ನಿನ್ನ ಕೈಲಿಲ್ಲ, ಫಲ ಕೊಡ್ತ. ಬೇಡ ಬಿಡಿ, ಹೋಗಲಿ ಅಷ್ಟೇ, ಗೊತ್ತಾಯ್ತಲ್ವಾ. ಅಂದರೆ ಎಷ್ಟು ಬೇಕೋ ಅಷ್ಟು ಮೋಟಿವೇಶನ್ ಇಲ್ಲ ಅಂತ ಆಯ್ತು ಅಷ್ಟೇ. ಸಿಗೋವರೆಗೂ ಪ್ರಯತ್ನ ಪಡಬೇಕು ಅನ್ನೋದೇ ಮೋಟಿವೇಶನ್ನು, ಅದಿಲ್ಲದೆ ಹೋದರೆ ಅವ್ನಿಗೆ ಯೋಗ್ಯತೆ ಇಲ್ಲ ಅಂತ ಬಿಡ್ತಾನೆ ಅಷ್ಟೆ. ಅರ್ಥ ಆಗ್ತಾ ಇದೆಯಾ? ಈಗೇನಾಯಿತು ಅಂದರೆ, ಅವನು ಈ ರೀತಿ ಸ್ಮರಣೆ ಮಾಡ್ಕೊಂಡು ಹೋಗಿದ್ರೆ ತಕ್ಷಣ ಗೊತ್ತಾಗುತ್ತೆ. ಇದ್ರೆ ಹೇಗೆ ಗೊತ್ತಾಗುತ್ತೆ? ನಾ ಮಾಡಿರೋ ಪ್ರಯತ್ನಕ್ಕೆ ಅನುಗುಣವಾಗಿ ಗೊತ್ತಾಗುತ್ತೆ. ಅನುಗ್ರಹ ಮಾಡೋನು ಅವನು, ಅದು ನಮಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಅವನೇ ಮಾಡೋದು. ಗೊತ್ತಾಯ್ತಾ? ಇಲ್ಲೊಂದು ನಿಮಿಷ ಹೇಳ್ತೀನಿ ಕೇಳಿ. ಇವಾಗ ನಾನು ಹೇಳಿದಂಥ ವಿಜ್ಞಾನಿಗೆ ಅವನಿಗೇನು ಶರಣಾಗತಿವಲ್ಲ ಏನಿರಲಿಲ್ಲ, ಅದನ್ನೆಲ್ಲ ಹೇಳ್ತಾ ಇರೋದು. ಇರೋ ನಿಯಮ, ಯಾರ್ಯಾರು ಎಷ್ಟೆಷ್ಟು ಪ್ರಯತ್ನ ಪಟ್ಟರೆ ಅವ್ರಿಗೆ ಆ ಫಲ ಕೊಡೋದು ಇವನು, ಅವನು ಹೇಗಾದರೂ ಮಾಡ್ಕೊಳ್ಳಿ. ಶಾಸ್ತ್ರಸಮ್ಮತವಾಗಿ ಮಾಡ ಶರಣಾಗತಿ ಮಾಡಿದ್ರೆ ತುಂಬ ಒಳ್ಳೆಯದು, ಅದನ್ನು ಅಲ್ಗಡಿತಾ ಇಲ್ಲ. ಆದರೆ ಇವಾಗಿರೋ ವಿಷಯಕ್ಕೂ ಅದಕ್ಕೂ ಸಂಬಂಧವಿಲ್ಲ. ಇವಾಗ ರಾವಣ ತಪಸ್ಸು ಮಾಡ್ದ, ತಪಸ್ಸು ಮಾಡುವಾಗ ಹೇಗೆ ಮಾಡ್ದ? ಸುಮ್ಮನೆ ಶಮಗ್ರಮಲ್ಲಿ ಇಟ್ಕೊಂಡು ಅಲ್ಲಿ ಶಾಸ್ತ್ರ ಹೇಳ್ಟ್ರೋಗಿ ತಪಸ್ಸು ಮಾಡ್ದ. ಗೊತ್ತೈತೆ? ಅವನಿಗೇನು ಸೀತೆ ಸೀತೆ ಆಗಲಿ ಯಾರಾದರೂ ಓದ್ಕೊಂಡು ಹೋಗ್ಬಿಡ್ತೀನಿ ಅಂತ ಕೂಡ ಇತ್ತು ಅವನಿಗೆ ಅಲ್ವಾ? ಅದರ ಕರ್ಮಕ್ಕೆ ಫಲ, ಅದಕ್ಕೋಸ್ಕರ ಚೆನ್ನಾಗಿ ತಿಳ್ಕೋಬೇಕು. ಕರ್ಮ ಶಾಸ್ತ್ರೋಕ್ತವಾಗಿ ಮಾಡೋದು ನಮ್ಮ ಕೆಲಸ, ಫಲ ಕೊಡೋದು ಅವನ ಕೆಲಸ. ಆದರೆ ಕರ್ಮ ಯಾವ ರೀತಿ ಮಾಡಿದ್ರೂ ಫಲ ಬಂದೇ ಬರುತ್ತೆ. ಕೆಟ್ಟ ಕೆಲಸ ಮಾಡ್ತಾನೆ, ಅವನು ಫಲ ಕೊಡೋದು ಯಾವಾಗ ಕೊಡಬೇಕೋ ಅವಾಗ ಕೊಡ್ತಾನೆ, ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತಾನೆ. ನಮಗೆ ಗೊತ್ತಾಗೋದಿಲ್ಲ. ಆವಾಗ ಶರಣಾಗತಿನೂ ಇರುತ್ತೆ, ಅವಾಗ ಒಂದು ಬಿಟ್ಟಿರಲ್ಲ ಅವನು, ಇಲ್ಲದೆ ಹೋದ್ರೆ ಸಿಕ್ಕಲ್ಲ ಅವನಿಗೆ. ಹಿರಣ್ಯಕಶಿಪು ವಿಚಾರದಲ್ಲೂ ಅಷ್ಟೇ, ಅವನು ತಪಸ್ಸು ಮಾಡಿದ ಕೂತ್ಬಿಟ್ಟು ಅಂದರೆ ಎಲ್ಲಿವರೆಗೂ ಹೋಯ್ತು ಅಂತಂದರೆ ತಲೆಯಿಂದ ಹೊಗೆ ಹೋಗ್ತಾ ಇತ್ತು ಅಂತ. ಅಯ್ಯೋ, ಲೋಕಲೆಲ್ಲ ಮುಚ್ಕೊಂಡು ಹೋಗ್ತಾ ಇದೆ, ಸಾಧ್ಯವೇ ಇಲ್ಲ, ಏನಾದರೂ ಒಂದು ಮಾಡಲೇಬೇಕು ಅಂತಂದರೆ ಸರಿ ಅವನು ಎಲ್ಲ ಏನೇನು ಬೇಕಪ್ಪ ನನಗೆ, ನಂಗೆ ಇದು ಬೇಕು ಅದು ಬೇಕು ಅದು ಬೇಕು ಏನು ಬೇಕು ಅಂದರೆ ಹಾಂ ಸರಿ ಹಸ್ತೋನಪ್ಪ, ನಾನು ಒಳಗಡೆ ಸಾಯಬಾರ್ದು ಹೊರಗಡೆ ಸಾಯಬಾರ್ದು ಹಸ್ತು, ಮನುಷ್ಯರಿಂದ ಸಾಯಬಾರ್ದು ಪ್ರಾಣಿಗಿಂದ ಸಾಯಬಾರ್ದು ಹಸ್ತು, ಬೆಳಿಗ್ಗೆ ಸಾಯಬಾರ್ದು ರಾತ್ರಿ ಸಾಯಬಾರ್ದು ಹಸ್ತು, ಓ ಆಯುಧಗಳಿಂದ ಸಾಯಬಾರ್ದು ಹಸ್ತು, ಎಲ್ಲದಕ್ಕೂ ಹಸ್ತು ಅಂತ. ಇವಾಗ ಇದೆಲ್ಲವನ್ನೂ ಮೀರಿ ಒಂದು ದಾರಿ ಮುಡ್ಕೊಂಡು ಅವನು ಸದೆ ಬಡಿಯೋದು ಅವನಿಗೆ ಸೇರಿದ್ದು ಮಾಡ್ಕೊತಾನೆ. ಅರ್ಥ ಆಯ್ತಲ್ವಾ? ಆದ್ದರಿಂದ ಓ ಸ್ಮರ ಅನ್ನೋದೇ ಎಲ್ಲದಕ್ಕಿಂತ ಅದಕ್ಕಿಂತ ದೊಡ್ಡದು ಎನ್ನುವುದೇ ಹೇಳ್ತೇನೆ. ಅದಕ್ಕಿಂತ ದೊಡ್ಡದಿದೆಯಾ ಇದೆ?
ಆಶೆಯೇ ಸ್ಮರಕ್ಕಿಂತ ದೊಡ್ಡದು. ಆಶಾ, ಆಶೆ ಎಂದರೆ ಸಿಕ್ಕದೇ ಇರುವ ವಸ್ತುವಿನ ಬಯಕೆ. ಗೊತ್ತಾಯ್ತಾ? ಒಳ್ಳೆ ಬೈಕೆ ಇಲ್ಲದೆ ಇದ್ರೆ ಪ್ರಯತ್ನ ಹೇಗೆ ಪಡ್ತಾನು? ಹೌದಲ್ಲಪ್ಪ. ಅದಕ್ಕೋಸ್ಕರನೇ ನಾವು ಬೈಕೆ ಇಟ್ಕೋಬೇಕು. ಸಾತ್ವಿಕ ಆಸೆ ಅನ್ನೋದು ಇಲ್ಲೆಲ್ಲ ಬೇಕು, ಅದೆಲ್ಲ ಸರಿ. ಆದರೆ ಆಸೆ ಅನ್ನೋದು ಇದ್ದರೆ ಕೆಲಸ ನಡೀತೆ, ಇಲ್ಲದೆ ನಡೆಯಲ್ಲ. ಹೌದು, ಅದಕ್ಕೆ ಇವಾಗ ಅಲ್ಲ, ಈ ಬ್ರಹ್ಮದ್ದು ಅಂತಲೇ ಅಲ್ಲ. ಇಲ್ಲೇನಪ್ಪ ಅಂದ್ರೆ ಇಲ್ಲಿ ಆಸೆಯನ್ನೇ, ಆಸೆ ಅನ್ನೋದು ಸಾಮಾನ್ಯ. ಅದು ಹೌದು, ಹೌದು, ಆಸೆ ಇರಬೇಕು. ನಿಜವೇ, ನಿಜವೇ, ಗೊತ್ತಾಯ್ತಲ್ಲ. ಅಲ್ಲಿ ಏನಾಯ್ತು ಅಂದರೆ ಆಸೆ ಅನ್ನೋದು ಯಾವುದನ್ನು ಪಡ್ಕೊಳ್ಬೇಕಾದ್ರೂ ಆಸೆ ಇರಬೇಕು. ಆಸೆ ಇದ್ದೋನೇ ಓ ನಾನು ಸ್ಮರಿಸ್ಕೋಬೇಕು ಅಂತಾನೆ. ಆಸೆ ಇಲ್ಲದೆ ಇದ್ರೆ ಅವ್ನು ಸ್ಮರ್ ಆಯ್ರೆ ನಂಗೆ ಬೆಲೆ ಬೇಕಾಗಿಲ್ಲ, ಹೋಗ್ರಿ ಅಂದ್ರೆ ಏನು ಮಾಡ್ದವ? ಹಾಂ, ಇಲ್ಲ ಇಲ್ಲ, ಹಾಗೆ ಹೇಳೋಕ್ಕಾಗಲ್ಲ. ಅವನಿಗೆ ಇದ್ರಲ್ಲಿ ಆಸೆ ಇಲ್ಲ ಅಷ್ಟಂತ ಹೇಳುತ್ತೆ. ಗೊತ್ತಾಯ್ತಾ? ಆದ್ದರಿಂದ ಆಸೆ ಇರಬೇಕು ಅಂದರೆ ಆಸೆ ಅದಕ್ಕಿಂತ ಹೆಚ್ಚಿಂದು ಅಂತಾಯಿತು. ಗೊತ್ತಾಯ್ತಾ? ಅಲ್ಲಿಗೇನು ಆಸೆ ಸ್ಮರಕ್ಕಿಂತಲೂ ಹೆಚ್ಚಿನದು. ಆಸೆ ಇದ್ದರೆ ಸ್ಮರಣೆ ಆಗುತ್ತೆ, ಇದ್ದರೆ ಇಲ್ಲ. ಹೇಗೆಂದರೆ ಅಂತಃಕರಣದಿಂದ ಆಸೆಯಿಂದಲೇ ಅಲ್ಲವೇ ಸ್ಮರಿಸುತ್ತಾನೆ? ಸ್ಮರಣೆ ಯಾತಕ್ಕೆ ಮಾಡ್ತಾನೆ? ಆಸೆ ಇದ್ದರೆ ತಾನೇ. ಧ್ಯಾಯಿತೋ ವಿಷಯಾನ್ ಪುಂಸ ಸಂಗಸ್ತೇಶು ಉಪಜಾಯಿತೆ. ಅಲ್ಲೇನಪ್ಪ, ಆಸೆ ಇದ್ದರೆ ಇದನ್ನು ಪಡ್ಕೊಳ್ಬೇಕು ಅಂತ ಧ್ಯಾನ ಮಾಡ್ತಾನೆ, ಆಮೇಲೆ ಪ್ರಯತ್ನ ಮಾಡ್ತಾನೆ. ಹಾಗೆ ಆಸೆಯು ಆಸೆಯ ವಿಷಯದ ರೂಪವನ್ನು ನೆನಪಿಸಿಕೊಂಡು ಅವನು ಸ್ಮರಣ ಆಗುತ್ತಾನೆ, ಆಸೆಯಿಂದ ಬೆಳೆದುಕೊಳ್ತಾನೆ, ದುರ್ಗಾದಿ ಮಂತ್ರಗಳನ್ನು ಅಧ್ಯಯನ ಮಾಡುತ್ತಾನೆ, ಅಧ್ಯಯನ ಮಾಡಿ ಬ್ರಾಹ್ಮಣಗಳಿಂದ ಅದರ ಅರ್ಥವನ್ನು ವಿಧಿಗಳನ್ನು ಶ್ರವಣ ಮಾಡಿ ಅದರ ಫಲದ ಆಸೆಯಿಂದ ಕರ್ಮಗಳನ್ನು ಮಾಡುತ್ತಾನೆ. ಎಲ್ಲದರಿಂದ ಆಸೆ ಇದೆ. ಗೊತ್ತಾಯ್ತಾ? ಆಸೆ ಅನ್ನೋದು ತುಂಬ ದೊಡ್ಡದು. ಯಾವುದ್ರಲ್ಲಿ ಇಟ್ಕೋತೀವಿ ಆಸೆ ಅನ್ನೋದ್ರಲ್ಲಿ ಇದೆ ವ್ಯತ್ಯಾಸ. ಗೊತ್ತಾಯ್ತಾ? ಯಾವುದೋ ಚೀಪ್ ರೇಟ್ ಆಗಿರೋದನ್ನೇ ಇಟ್ಕೊಂಡ್ರೆ ಅವನು ಅಲ್ಲಲ್ಲೇ ಅಷ್ಟೇ ಇರ್ತಾನೆ. ಗೊತ್ತಾಯ್ತಾ? ಅದಕ್ಕೋಸ್ಕರನೇ ಆಸೆಯಿಂದ ಇವನು ಎಂಥ ಆಸೆಗಳಿದೆ ಇವನ ಮನಸ್ಸಿನಲ್ಲಿ ಅನ್ನೋದರಿಂದ ಒಬ್ಬ ವ್ಯಕ್ತಿತ್ವವನ್ನು ಅಳೆದು ಬಿಡ್ಬೋದು. ಅವನಿಗೇನು ಆಸೆ? ಹೇಳ್ತೀನಿ ಇವಾಗ. ಗೊತ್ತಿದೆ ಅಂದ್ರೆ ಎಷ್ಟು ಇದು ಬಂತು ಪ್ರಶ್ನೆ? ಗೊತ್ತಿದೆ ಅಂದ್ರೆ ಎಷ್ಟು ಮಟ್ಟಿಗೆ ಗೊತ್ತಿದೆ? ಸುಮ್ಮನೆ ತಿಳ್ಕೊಂಡಿದ್ದಾರೆ. ಗೊತ್ತಾಯ್ತಾ? ತಿಳ್ಕೊಂಡ್ರೆ ಅದರಲ್ಲಿ ನೋಡಪ್ಪ ನೀನು ಇಷ್ಟೇ ಅಂತ ತಿಳ್ಕೊಂಡಿದ್ಯ, ಅದಕ್ಕಿಂತ ಹೆಚ್ಚಿದು, ಅದಕ್ಕಿಂತ ಹೆಚ್ಚಿದು ಅಂದರೆ ಅವ್ರು ಏನು ತಿಳ್ಕೊಂಡಿದ್ದು ವೇದಗಳು ಅದು ಇದು ಹೇಳಿದಾರಲ್ಲ, ಎಲ್ಲದರಲ್ಲೇ ಆಸೆ ಸ್ಮರ ಏನಾದರೂ ಇರಲಿ ಎಲ್ಲವೋ ಅವರು ಏನೇನು ಮುಂಚೆ ತಿಳ್ಕೊಂಡಿದ್ದಾರೋ ಅದರೊಳಗಡೆ ಅಂತರ್ಗತವಾಗಿದೆ, ಅದರೊಳಗೆ ಸೇರಿಕೊಂಡಿದೆ. ಆದರೆ ಸುಮ್ಮನೆ ತಿಳ್ಕೊಂಡಿದ್ರು, ಅರ್ಥ ತಿಳ್ಕೊಂಡಿದ್ರು. ಹೌದು, ಅದು ಸರಿ ಅಲ್ಲ. ಅವ್ರು ಕೇಳ್ತಾ ಇರೋದು ಅದಲ್ಲ. ಅವ್ರೇನಂದ್ರೆ ಮುಂಚೆ ಗೊತ್ತಿತ್ತಲ್ವಾ ಅಂತಾರೆ. ಮುಂಚೆ ಗೊತ್ತಿತ್ತು ಅಂದರೆ ಅಷ್ಟೇ, ಇಲ್ಲ ಆಗುವಲ್ಲಪ್ಪ. ಅರ್ಥ ತಿಳ್ಕೊಂಡಿರ್ತಾರೆ, ಅರ್ಥ ತಿಳ್ಕೊಂಡು ಒಂಥರ ನಾನು ಇಂದು ತಿಳ್ಕೊ ಅದು ತಿಳ್ಕೊ ತಿಳ್ಕೊಬೇಕು ಅಂತಂತ ಹೇಳಿ ಎಲ್ಲ ತಿಳ್ಕೊಂಡಿರ್ತಾರೆ. ಗೊತ್ತಾಯ್ತಾ? ಕರ್ಕೊಂಡು ಬರ್ಬೇಕು ಅವನು. ಇವಾಗ ವೇದಗಳನ್ನು ಓದಿದ ಮೇಲೆ ಅಲ್ಲಿ ಮುಂಚೆನೆ ಬಂದಿದೆ ಇದು,
ಆತ್ಮನ ತಿಳ್ಕೊಳ್ಬೇಕು ಅಂತಲ್ವೇ ಹೊರಟಿರೋದು. ಅವನ ಶಬ್ದ ಕೇಳಿದೆಯಲ್ಲ, ಕೇಳಿದಾನಲ್ಲ, ಆದರೆ ಅಲ್ಲಪ್ಪ ಸುಮ್ಮನೆ ಆ ಶಬ್ದವನ್ನು ಹಿಡ್ಕೊಂಡೆ ನಾವು ತಿಳ್ಕೊಳಕ್ ಆಗೋದೇ ಇಲ್ಲ. ಗೊತ್ತಾಯ್ತಾ? ಆತ್ಮ ತುಂಬ ತಿಳ್ಕೊಳಕ್ ಆಗೋದೇ ಇಲ್ಲ. ಯಾಕೆ? ಅಭಿಧಾನ ಅಭಿಧೇಯಗಳದ್ದು ಎರಡನ್ನು ಮೀರಿದ್ದು ಅಂತ ಹೇಳಿಲ್ವಾ? ಆದ್ದರಿಂದ ಇಲ್ಲಿ ಸುಮ್ಮನೆ ಸಾಧಾರಣವಾಗಿ ಕೆಲವರು ಹಾಗಿರ್ತಾರೆ, ಎಲ್ಲವನ್ನೂ ತಿಳ್ಕೊಂಡಿರ್ತಾರೆ, ಒಳ್ಳೊಳ್ಳೆ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ, ಯಾವುದರಲ್ಲೂ ಆಳವಾಗಿ ಹೋಗಿರೋದಿಲ್ಲ. ಯಾವುದು ಅಲ್ಲ, ಯಾವ ತಿಳ್ಕೊಂಡಿರ್ತಾರೋ ಅದಿರೋದ್ರಿಂದಲೇ ಅವರು ನನ್ನ ನಕ್ಷತ್ರ ವಿದ್ಯೆ ಗೊತ್ತು, ಸರ್ಪ ವಿದ್ಯೆ ಗೊತ್ತು, ಗರಡ ವಿದ್ಯೆ ಗೊತ್ತು ಅಂತ ಹೇಳ್ತಾರೆ. ಇವಾಗ ನಕ್ಷತ್ರ ವಿದ್ಯೆ ಗೊತ್ತು ಅಂದ್ರೆ ಹೀಗೆ ಗೊತ್ತು ಅಂತಂದ, ಭವಿಷ್ಯ ಜ್ಞಾನ ಅದೆಲ್ಲ ಹೇಳ್ತೀನಿ, ಅಷ್ಟು ಮಟ್ಟ ಗೊತ್ತಿದೆ ಅವರಿಗೆ. ಅಲ್ಲಪ್ಪ ಹಾಗೂ ಅಲ್ಲ. ಇವಾಗ ನನಗೆ ಜ್ಯೋತಿಷ್ಯ ಗೊತ್ತು, ಅಲ್ಲಪ್ಪ ಅವ್ರು ಏನೇನು ತಿಳ್ಕೊಂಡಿದ್ದಾರೋ ಯಾವುದೂ ಅದರಲ್ಲಿ ಅವರು ಶೋಕವನ್ನು ಹಾಳು ಮಾಡ್ತಾ ಇಲ್ಲ, ಅವ್ರ ಶೋಕ ಇದ್ದೇ ಇದೆ. ಗೊತ್ತಾಯ್ತಾ? ಆದ್ದರಿಂದ ಶೋಕವನ್ನು ಪೂರ್ತಿ ನಾಶ ಮಾಡೋದೇ ವಿದ್ಯೆ, ಸರಿಯಾದ ವಿದ್ಯೆ. ನನಗೆ ಅದು ಬೇಕು ಇವಾಗ. ಇವಾಗ ಹೌದು 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 ನಿಜವಾದ ಮಾತು. ಅದು ನಾರದರಿಗೆ ಗೊತ್ತಿರಲಿಲ್ಲ, ಇವರು ಇಷ್ಟು ಗೊತ್ತಿದ್ರು ಅದು ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಅದೇ ತಾನೇ ಹೇಳಿದ್ದು, ನಾನು ಶೋಕದಲ್ಲಿದ್ದೀನಿ, ನಾನು ಪಾರು ಮಾಡಬೇಕು ಅಂದರೆ ನೋಡಪ್ಪ ನಾನು ಇದನ್ನೊಂದನ್ನು ಬಿಡದೆ ಹೇಳ್ತೀನಿ. ಯಾಕೆಂದರೆ ಶೋಕ ಅನ್ನೋದು ಹೇಗೆ ಬರುತ್ತೆ ಅಂತ ನೋಡಿ, ಇದನ್ನೆಲ್ಲ ಬೇರೆ 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 ಅಂತ ಇಟ್ಕೊಂಡ್ರೆ ಶೋಕ ಬರುತ್ತೆ. ನಿಮ್ಗೆ ಗೊತ್ತಾಗ್ಲಿಲ್ವಾ? ಯಾಕೆಂದರೆ ಇದನ್ನು ಪಡ್ಕೋಬೇಕು, ಇದನ್ನು ಪಡ್ಕೋಬಾರ್ದು ಎಲ್ಲ ಬರುತ್ತೆ. ಇದಕ್ಕಿಂತ ಹೆಚ್ಚು, ಅದಕ್ಕಿಂತ ಹೆಚ್ಚು, ಕಡಿಮೆ ಎಲ್ಲ ಬರುತ್ತೆ. ಇವಾಗ ಇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ, ನೀ ಎಲ್ಲ ತಿಳ್ಕೊಂಡಿರೋದ್ರಲ್ಲೂ ಬ್ರಹ್ಮ ಇದೆ, ಆದರೆ ಬ್ರಹ್ಮ ಅನ್ನೋದು ಇದೆಲ್ಲದಕ್ಕಿಂತಲೂ ಬೇರೆ ಇದೆ. ಇದೆಲ್ಲವೂ ಬ್ರಹ್ಮದ ಕಾರ್ಯಗಳೇ. ಅರ್ಥವಾಗ್ತಾ ಇದೆಯಾ? ಆದ್ದರಿಂದ ನೀನು ಬರೀ ಕಾರ್ಯವನ್ನು ನೋಡಿದೆಯಾ? ಅಂದ್ರೇನು? ಮಡಿಕೆ ಗೊತ್ತು, ಹೂಜಿ ಗೊತ್ತು, ಇಟ್ಟಿಗೆ ಗೊತ್ತು, ಹೆಂಚು ಗೊತ್ತು, ಮಣ್ಣು ಗೊತ್ತಿಲ್ಲ, ಎಲ್ಲ ಒಡವೆಗಳು ಗೊತ್ತು, ಚಿನ್ನ ಗೊತ್ತಿಲ್ಲ ಅನ್ನೋ ಹಾಗೆ. ಚಿನ್ನ ತಿಳ್ಕೊಂಡ್ರೇನೆ ಹೋಗೋದು ದುಃಖ. ಇವಾಗ ಗೊತ್ತಾಯ್ತಾ? ಆ ಅರ್ಥದಲ್ಲಿ ತಿಳ್ಕೊಂಡಿದ್ದಾರೆ. ಅಂದರೆ ಅವ್ರ ಹತ್ರ ಇನ್ಫಾರ್ಮೇಷನ್ ಇದೆ, ನಾಲೆಡ್ಜ್ ಇಲ್ಲ. ಇನ್ಫಾರ್ಮೇಷನ್ಗೆ ನಾಲೆಡ್ಜ್ಗೆ ನಾವು ವ್ಯತ್ಯಾಸ ಹೇಳಿದ್ದೀನಿ ಅಲ್ವಾ? ಆದ್ದರಿಂದ ಆಶಾ ಬ್ರಹ್ಮೋಪಾಸನೆ ಅಂತ ಹೇಳ. ಮುಂದೆ ಕೇಳಿ ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನಾಂ